ನಮಸ್ಕಾರ ಗೆಳೆಯರೇ, ಇಂದಿನ ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇಂದು ನಾವು 12 ಮತ್ತು 13 ಅಕ್ಟೋಬರ್ 2020 ಕರೆಂಟ್ ಅಫೇರ್ಸ್ ಅನ್ನ ಕುರಿತಾಗಿ ಗಮನಿಸೋಣ. ಓಕೆ, ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ, ಸೊ ತಾವು ಯಾರಾದರೂ ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳಿಗೆ ತಯಾರಾಗ್ತಿದ್ರೆ ಅನ್ಅಕಾಡೆಮಿಯಲ್ಲಿ ಇಂದು ವಿಜಯ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಓಕೆ, ದಯವಿಟ್ಟು ಇದನ್ನು ಜಾಯಿನ್ ಆಗಿ, ಇದು ಕನ್ನಡ ಮೀಡಿಯಮ್ಮಲ್ಲಿರುತ್ತೆ. ಮತ್ತು ಕೆ ಎಸ್ಗೆ ತಯಾರಾಗಿರುವಂಥವ್ರಿಗೆ ಬುಧವಾರ ಮತ್ತು ಗುರುವಾರದಂದು, ಬುಧವಾರ ಕನ್ನಡ ಮೀಡಿಯಂ ಮತ್ತು ಗುರುವಾರ ಇಂಗ್ಲಿಷ್ ಮೀಡಿಯಂ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ಸೊ ಇದಕ್ಕೆ ನೀವು ಜಾಯಿನ್ ಆಗ್ತೀರಂತಂದರೆ ನನ್ನ ರೆಫರಲ್ ಕೋಡ್ ನೀವು ಬಳಸ್ಬೋದು, ಧ್ರುವ 10 DHRUVA10. ಇನ್ನೊಂಥದ್ದು ಕೋಡ್ ಆಗಿರುತ್ತೆ. ಸೊ ಈ ಕೋಡ್ ನಾನು ಬಳಸಿದ್ರೆ ತಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಮತ್ತು ತಮ್ಮಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವು ಒಂದು ಪ್ರಾಕ್ಟೀಸನ್ನು ಮಾಡಬೇಕು ಅಂತಂತಂದರೆ ನಮ್ಮಲ್ಲಿ ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ನಡೀತಾ ಇದೆ. ಓಕೆ, ಸೊ ಇದು ರಾತ್ರಿ 8 ಗಂಟೆಗೆ ಟೆಸ್ಟ್ ಇರುತ್ತೆ, 20 ಕ್ವಶನ್ಗಳಿರ್ತವೆ, 8:00 to 8:20. ಸೊ 8:30 to 9:00 ಈ ಪ್ರಶ್ನೆಗಳ ಕುರಿತಾಗಿ ಡಿಸ್ಕಷನ್ ಕೂಡ ಇರುತ್ತೆ. ಸೊ ಇದನ್ನು ತಪ್ಪದೆ ಅಟೆಂಡ್ ಮಾಡಿ. ಮತ್ತು ಈ ಒಂದು ಸರಣಿಯಲ್ಲಿ ಬರ್ತಾ ಇರುವಂತಹ ವಿಡಿಯೋಗಳಿಗಾಗಿ ಮತ್ತು ಇದರ ಒಂದು ನೋಟ್ಸ್ಗಾಗಿ, ಸೊ ಏನು ನಾನು ಸ್ಲೈಡ್ ಮಾಡಿರ್ತೀನಿ ಇದನ್ನೇ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಒಂದು ನೋಟ್ಸ್ಗಾಗಿ ತಾವು ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಅನ್ನುವಂತಹ ಚಾನಲನ್ನು ಟೆಲಿಗ್ರಾಮಲ್ಲಿ ಬ್ರೌಸ್ ಮಾಡಿದ್ರೆ ಇದು ಸಿಗುತ್ತೆ. ಓಕೆ, ಇಲ್ಲಾಂದರೆ ನಾನು ಲಿಂಕ್ ಕೆಳಗಡೆ ಕೊಟ್ಟಿದ್ದೇನೆ, ಇದು ಕೂಡ ನೀವು ಹಾಗೆ ಇಲ್ಲಿ ಒಂದು ಸೇರ್ಕೊಳ್ಬಹುದು. ಓಕೆ, ಸೊ ಇಂದಿನ ಮೊದಲ ಯೋಜನೆ ಏನಿದೆ, ಇಂದಿನ ಮೊದಲ ಈ ಒಂದು ಟಾಪಿಕ್ ಏನಿದೆ ಅನ್ನೋದನ್ನು ನೋಡೋಣ. ಸೊ ಇದು ಮೇಜರ್ ಟಾಪಿಕ್ ಇವತ್ತಿಗೆ ಅಂತ ನಾನು ಹೇಳ್ಬೋದು. ಸೊ ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡಿದರೆ, ಸ್ವಮಿತ್ವ ಎನ್ನುವಂತಹ ಒಂದು ಸ್ಕೀಮನ್ನು ಹೊರತಂದಿದ್ದಾರೆ. ಸೊ ಏನಪ್ಪ ಇದು ಸ್ವಮಿತ್ವ ಅಂತಂತಂದರೆ, ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಇದರ ಫುಲ್ ಫಾರ್ಮ್ ಏನು ಅಂತಂತಂದರೆ, ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾ ಸ್ಕೀಮ್ ಅಂತ ಹೇಳಿ ಕರೀತಾರೆ. ಸೊ ಇದೇನಿದು, ಇದು ಬೇಸಿಕಲಿ ಒಂದು ಇ ಗವರ್ನೆನ್ಸ್ ಸ್ಕೀಮ್ ಆಗಿರುತ್ತೆ. ಸೊ ವಿಲೇಜಸ್ಗಳನ್ನ ಏನಾಗುತ್ತೆ, ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿ ಇದನ್ನು ಸರ್ವೆ ಮಾಡಿಕೊಂಡು ಅದನ್ನು ಮ್ಯಾಪಿಂಗ್ ಮಾಡಿ ಅದರಲ್ಲಿರುವಂತಹ ಲ್ಯಾಂಡ್ ಪಾರ್ಸಲ್ಗಳನ್ನ ಡಿವೈಡ್ ಮಾಡಿ ಅದರ ರೈಟ್ಫುಲ್ ಓನರ್ಸ್ ಯಾರಿರ್ತಾರೆ ಅವ್ರಿಗೆ ಟೈಟಲನ್ನು ಕೊಡುವಂಥ ಒಂದು ಕಾರ್ಯ ಆಗಿರುತ್ತೆ. ಓಕೆ, ಸೊ ಗ್ರಾಮೀಣ ಭಾಗಗಳಲ್ಲಿ ತಾವು ನೋಡಿರಬಹುದು ಆಸ್ತಿ ಹಕ್ಕು ವ್ಯಾಜ್ಯಗಳು ಬಹಳ ಜಾಸ್ತಿ ಆಗಿರ್ತದೆ. ಓಕೆ, ಸೊ ಆಸ್ತಿ ಯಾರದ್ದು ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಮತ್ತು ಆಸ್ತಿ ಹಕ್ಕು, ಈ ಟೈಟಲ್ಸ್ಗಳು ಕರೆಕ್ಟಾಗಿ ಇರಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ, ಇವತ್ತು ತಾವು ಗಮನಿಸಿರ್ಬೋದು, ರಾಜ್ಯ ಇರಬಹುದು ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಗಳಿಗೆ ತಾವು ಫಲಾನುಭವಿ ಆಗಬೇಕು ಅಂತಂತಂದರೆ, ಭಾಗಿದಾರ ಆಗಬೇಕು ಅಂತಂದರೆ, ತಮ್ಮ ಆಸ್ತಿ ಮೇಲೆ ಹಕ್ಕನ್ನು ತಾವು ಸ್ಥಾಪಿಸಬೇಕಾಗತ್ತೆ. ಅಂದರೆ ಪ್ರೂಫ್ ಆಫ್ ಟೈಟಲ್ ಆಫ್ ಓನರ್ಶಿಪ್ಪನ್ನು ಕೊಡಬೇಕಾಗತ್ತೆ. ಎಕ್ಸಾಂಪಲ್ ಏನಿರಬಹುದು, ಈಗ ಸೇ ಫಾರ್ ಎಕ್ಸಾಂಪಲ್ ಸಬ್ಸಿಡಿ ತೊಗೊಳೋದಕ್ಕೆ ಅಂತ ಇರ್ಬೋದು ಅಥವಾ ಇನ್ಶೂರೆನ್ಸ್ ತೊಗೊಳೋದಕ್ಕೆ ಅಂತ ಇರ್ಬೋದು. ಇದಕ್ಕೆ ಏನಾಗುತ್ತೆ, ಓನರ್ಶಿಪ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಈ ಓನರ್ಶಿಪ್ ತಮ್ಮದಾಯಿತು, ಓನರ್ಶಿಪ್ ಗ್ಯಾರಂಟಿ ಆಯಿತು ಅಂದಾಗ ಏನಾಗುತ್ತೆ, ರೂರಲ್ ಡೆವಲಪ್ಮೆಂಟ್ ತುಂಬ ಫಾಸ್ಟ್ ಆಗಕ್ಕೆ ಶುರುವಾಗುತ್ತೆ. ಸೊ ಗ್ರಾಮೀಣ ಭಾಗದಲ್ಲಿ ಆರ್ಥಿಕ ಪರಿಸ್ಥಿತಿ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿಯಲ್ಲಿ, ಈಗ ತಮಗೆ ಗೊತ್ತಿರಬಹುದು, ಯಾವುದೇ ಒಂದು ಬ್ಯಾಂಕಿಗೆ ತಾವು ಲೋನನ್ನು ಕೇಳೋದಕ್ಕೆ ಹೋದಾಗ ಅವ್ರು ಕೇಳುವಂಥದ್ದು ಏನಪ್ಪ ಅಂತಂದರೆ, ಕೊಲ್ಯಾಟ್ರಲ್ ಕೊಡಿ ಅಂತ ಹೇಳ್ತಾರೆ. ಸೊ ಕೊಲ್ಯಾಟ್ರಲ್ ಅಂತಂದರೆ ಏನು, ಸೊ ಈಗ ತಾವು ಆ ಒಂದು ಲೋನ್ ತೀರಿಸೋದಕ್ಕೆ ಆಗದಿದ್ದಂತಹ ಪಕ್ಷದಲ್ಲಿ ಅದನ್ನು ಅವರು ಮಾರಿ ಆ ಸಾಲವನ್ನು ವಸೂಲಿ ಮಾಡ್ತಾರೆ. ಸೊ ಇದನ್ನು ಕೊಲ್ಯಾಟ್ರಲ್ ಅಂತ ಹೇಳಿ ಕರೀತಾರೆ. ಸೊ ಕೊಲ್ಯಾಟ್ರಲ್ ಏನಿರುತ್ತೆ ನಮ್ಮ ರೈತರ ಹತ್ರ, ಅವರಿಗೆ ಇರೋದು ಅವರ ಭೂಮಿ ಮಾತ್ರ. ಆ ಭೂಮಿಯೂ ಕೂಡ ಸಾಕಷ್ಟು ರೈತರಿಗೆ ಅವರ ಹೆಸರಲ್ಲಿ ಇರೋದಿಲ್ಲ. ಸೊ ಇದರಿಂದ ಏನಾಗ್ತಿದೆ, ಅವರಿಗೆ ಫೈನಾನ್ಷಿಯಲ್ ಲಿಕ್ವಿಡಿಟಿ ಬಹಳ ಕಡಿಮೆ ಇರುತ್ತೆ. ಅಂದರೆ ಯಾವುದೇ ಒಂದು ಬ್ಯಾಂಕಿಗೆ ಹೋದಾಗ ಕೂಡ ಅವ್ರಿಗೆ ಸಾಲಗಳು ಸಿಗ್ತಾ ಇಲ್ಲ. ಓಕೆ, ಮತ್ತು ಮುಂಚೆ ಹೇಳಿದ ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಬರುವಂತಹ ಏನು ಯೋಜನೆಗಳಿದಾವಲ್ಲ, ಅದರ ಫಲಾನುಭವಿ ಒಂದು ಅದರ ಫಲ ಅನುಭವಿಸುವಂತಹದ್ದು ಅದು ಕೂಡ ಅವ್ರಿಗೆ ಆಗ್ತಾ ಇಲ್ಲ. ಸೊ ಹರ್ಡಲ್ಸ್ಗಳು ಕ್ರಿಯೇಟ್ ಆಗ್ತದೆ. ಸೊ ಈ ಒಂದು ಹರ್ಡಲ್ಸ್ಗಳನ್ನ ಬ್ರೇಕ್ ಮಾಡೋದಕ್ಕಂತ ಹೇಳಿ ಏನು ಮಾಡ್ತಿದ್ದಾರೆ, ಕೇಂದ್ರ ಸರ್ಕಾರದಿಂದ ಸ್ವಮಿತ್ವ ಎನ್ನುವಂತಹ ಯೋಜನೆಯನ್ನು ತರ್ತಿದ್ದಾರೆ. ಸೊ ಈ ಯೋಜನೆ, ಇದರ ಒಂದು ಥಿಂಕಿಂಗ್ ಏನಿದೆಲ್ಲ, ಇದು ಹೊಸದ, ಇವತ್ತೇ ಬಂದಿರುವಂಥದ್ದು ಅಥವಾ ಮುಂಚೆಯಿಂದ ನಾವು ಮಾಡ್ಕೊಂಡು ಬಂದಿದ್ವ ಅನ್ನೋದನ್ನು ಸ್ವಲ್ಪ ನೋಡೋಣ. ಇದು ಯಾವುದಾದ್ರೊಂದು ಯೋಜನೆ ಕನೆಕ್ಟೆಡ್ ಇದೆಯಾ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ 2008 ಏನಾಗುತ್ತೆ, ನ್ಯಾಷನಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾವು. ಸೊ ನಾನು ಮುಂಚೆ ಹೇಳಿದಾಗೆ ಸಮಸ್ಯೆಗಳೇನಿತ್ತಪ್ಪ, ಎಷ್ಟೋ ಜನ ರೈತರಿಗೆ ಟೈಟಲ್ಸ್ಗಳು ಸಿಗ್ತಾ ಇರಲಿಲ್ಲ. ಸೊ ಯಾಕೆ ಟೈಟಲ್ಸ್ಗಳು ಸಿಗ್ತಾ ಇರಲಿಲ್ಲ, ಏನಾಯಿತು, ಯಾರೋ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಒಂದು ಜಮೀನು ಇರುತ್ತೆ, ಒಂದು 10 ಎಕರೆ ಜಮೀನು ಇರುತ್ತೆ ಅಂತ ತಗೋಣ.
ಸೊ ಅವರಿಗೆ ಒಂದು 5 ಜನ ಮಕ್ಕಳು ಇರ್ತಾರೆ ಆ 5 ಜನ ಮಕ್ಕಳಿಗೆ ಮತ್ತೆ ಅದು ಫ್ರಾಗ್ಮೆಂಟೇಷನ್ ಅಂದ್ರೆ ಯಾವ ಒಂದು 10 ಎಕರೆ ಇತ್ತು ಅದು ವಿಘಟನೆ ಆಗ್ತಾ ಹೋಗುತ್ತೆ ವಿಘಟನೆ ಹೊಂದಾಗ ಪ್ರತಿಯೊಬ್ಬರಿಗೆ ತಲೆಗೆ 2 ಎಕರೆಗಳು ಬರ್ತಾ ಇರ್ತವೆ ಸೊ ಈ ಪ್ರತಿಯೊಬ್ಬರಿಗೆ ಏನು ಮಾಡಬಹುದು ನಾವು ಇಬ್ಬಿಬ್ಬರು ಮಕ್ಕಳಿದ್ದಾರೆ ಅಂತ ನಾವು ಅನ್ಕೋಣ ಸೊ ಅದೇನಾಯಿತು 2 ಎಕರೆ ಒಂದು ತಲೆಗೆ ಬಂದಿದ್ದು ಮುಂದಿನ ತಲೆಮಾರಿಗೆ ಅದು 1 ಎಕರೆ ಆಗ್ತಾ ಹೋಯಿತು ಸೊ ಈ ರೀತಿ ಏನಿದೆ ಒಂದು ದೊಡ್ಡ ಲ್ಯಾಂಡ್ ಪಾರ್ಸಲ್ ವಿಘಟನೆ ಹೊಂದ ಇದನ್ನ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಹೇಳಿ ಕರಿತೀವಿ ನಾವು ಸೊ ಈ ವಿಘಟನೆ ಹೊಂದ ಏನಾಯಿತು ಸಣ್ಣ ಸಣ್ಣ ಲ್ಯಾಂಡ್ ಪಾರ್ಸಲ್ಸ್ ಅಂದ್ರೆ ಲ್ಯಾಂಡ್ ತುಣುಕುಗಳು ಆಗ್ತಾ ಹೋಯಿತು ಸೊ ಈ ತುಣುಕುಗಳು ಇವರ ಹೆಸರಲ್ಲಿ ಇದೆಯಾ ಇದ್ವಾ ಇದೆ ಅಂತ ನಾವು ನೋಡಿಕೊಂಡಾಗ ಎಷ್ಟೋ ಜನಕ್ಕೆ ಅಂದ್ರೆ ಆಲ್ಮೋಸ್ಟ್ 70-80% ಜನಕ್ಕೆ ಅವರ ಹೆಸರಲ್ಲಿ ಇರೋದಿಲ್ಲ ಸೊ ಇರುತ್ತೆ ಅವರ ತಂದೆಯ ಹೆಸರಲ್ಲೋ ಅವರ ತಾತನ ಹೆಸರಲ್ಲೋ ಅವರ ಮುತ್ತಾತನ ಹೆಸರಲ್ಲೋ ಇರುವಂಥದ್ದು ಸತ್ಯ ಆಗಿರುತ್ತೆ ಸೊ ಇದು ಏನಾಗುತ್ತೆ ಇವ್ರಿಗೆ ಇದು ರೋಡ್ ಬ್ಲಾಕ್ ಆಗಿ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಈಗ ಈ ವ್ಯಕ್ತಿ ಯಾರಿರ್ತಾನೆ ಆತ ಇಲ್ಲೋ ಒಂದು ಕಡೆ ಹೋಗಿ ಲೋನ್ ತಗೊಳ್ಬೇಕು ಅಂತಂದಾಗ ಲ್ಯಾಂಡ್ ಪೇಪರ್ಸ್ ಆತನ ಹೆಸರಲ್ಲಿ ಇರೋದಿಲ್ಲ ಮತ್ತೆ ಈಗೇನು ಮಾಡ್ತಾ ಇದ್ವಿ ನಾವು ಮುಂದುವರೆದು ಒಪ್ಪಂದದ ಕೃಷಿ ಇದನ್ನೆಲ್ಲ ಮಾಡ್ತಾ ಇದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಡೆ ಕೂಡ ಹೋಗ್ತದೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬೇಕಾಗಿರುವಂಥದ್ದು ಏನು ಫಸ್ಟ್ ನಿಮಗೆ ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಇರಬೇಕಾಗತ್ತೆ ಓಕೆ ಮತ್ತೆ ಯಾವುದೇ ಒಂದು ಲ್ಯಾಂಡ್ ರೆಕಾರ್ಡ್ಸ್ ನಿಮ್ಮ ಹತ್ರ ಇಲ್ಲದೆ ಇರೋದ್ರಿಂದ ನೀವೇನು ಮಾಡ್ತೀರಿ ಲ್ಯಾಂಡ್ ರೆಕಾರ್ಡ್ ಆಫೀಸ್ಗೆ ಹೋಗ್ತೀರಿ ಅಲ್ಲಿ ಹುಡುಕುವಂಥ ಪ್ರಯತ್ನ ಮಾಡ್ತೀರಿ ಸೊ ಇವತ್ತು ನಿಮ್ಮ ಹೆಸರಲ್ಲಿ ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗಬೇಕು ಅಂದ್ರೂ ಕೂಡ 100 ವರ್ಷಗಳ ಒಂದು ರೆಕಾರ್ಡನ್ನು ಕೇಳ್ತಾರೆ ಸೊ ಈ ರೆಕಾರ್ಡನ್ನು ತೊಗೊಂಡು ಬರುವಂಥದ್ದು ದೊಡ್ಡ ಕೆಲಸ ಆಗಿಬಿಟ್ಟಿದೆ ಯಾಕೆ ಅಂತಂದರೆ ಜನರಿಗೆ ಸಾಮಾನ್ಯವಾಗಿ ಯಾವುದೇ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಬಗ್ಗೆ ತಿಳುವಳಿಕೆ ಇರೋದಿಲ್ಲ ಇವಾಗ ಥ್ಯಾಂಕ್ಸ್ ಟು ನಮ್ಮ ಕರ್ನಾಟಕ ಸರ್ಕಾರದ ಯೋಜನೆ ಈಗ ಭೂಮಿ ಯೋಜನೆ ಇರೋದ್ರಿಂದ ಏನಾಗ್ತದೆ ಅಟ್ಲೀಸ್ಟ್ ಏನಾಗ್ತದೆ ಕಂಪ್ಯೂಟರೈಸ್ಡ್ ಪಹಣಿ ಕೂಡ ಸಿಗ್ತಾ ಇದೆ ನಮಗೆ ಸೊ ಇದೊಂದು ಬಿಟ್ಟರೆ ಬೇರೆ ಲ್ಯಾಂಡ್ ರೆಕಾರ್ಡ್ಸ್ಗಳು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಈಗ 100 ವರ್ಷಗಳ ಹಿಂದಿನ ಲ್ಯಾಂಡ್ ರೆಕಾರ್ಡನ್ನು ತೊಗೊಂಬನ್ನಿ ಅವರೇನು ಹೇಳ್ತಾರೆ ಸ್ವಾಮಿ ಇದು ನಿಮ್ಮದೇ ಆಗಬೇಕು ಅಂತಂತಂದರೆ ಇದರ ಹಿಸ್ಟ್ರಿ ಬೇಕಾಗತ್ತೆ ಈಗ ನಿಮ್ಮ ವಂಶವೃಕ್ಷದ ಪ್ರಕಾರ ನೀವು ಅದರ ಹಿಸ್ಟ್ರಿ ಬಿಲ್ಡ್ ಮಾಡಬೇಕಾಗತ್ತೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ಸೊ ಯಾವ ಆಫೀಸ್ಗೆ ಹೋಗಬೇಕು ಎಲ್ಲಿ ತರಬೇಕು ಯಾವೊಂದು ರೀತಿ ಆದಂಥ ಡಾಕ್ಯುಮೆಂಟ್ ಅನ್ನೋದು ಎಷ್ಟೋ ಜನಕ್ಕೆ ತಿಳುವಳಿಕೆ ಇರೋದಿಲ್ಲ ಮತ್ತು ಇದೆಲ್ಲ ಈಸಿಯಾಗಿ ಸಿಗುತ್ತಾ ಖಂಡಿತವಾಗ್ಲೂ ಈಸಿಯಾಗಿ ಸಿಗಲ್ಲ ಈಗ 100 ವರ್ಷದ ರೆಕಾರ್ಡನ್ನು ಯಾರು ಇಟ್ಕೊಂಡಿರ್ತಾರೆ ಯಾವ ಆಫೀಸಲ್ಲಿರುತ್ತೆ ಅದು ನಮ್ಮ ಹಳ್ಳಿಗಳ ಒಂದು ಪರಿಸ್ಥಿತಿಯಲ್ಲಿ ಯಾವ ಎಲ್ಲಿರುತ್ತೆ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಗೊತ್ತಿದ್ರೂ ಕೂಡ ಏನಾಗುತ್ತೆ ಇದು ಹಳೆ ರೆಕಾರ್ಡ್ಸ್ ಆಗಿರೋದ್ರಿಂದ ಆ ರೆವಿನ್ಯೂ ಸೆಟ್ಲ್ಮೆಂಟ್ ಆಫೀಸಸ್ಗಳಿರುತ್ತೆ ಅಲ್ಲಿ ಹೋಗಿ ಹುಡುಕೋದು ತರುವಂಥದ್ದು ಬಹಳ ಕಷ್ಟಕರವಾದಂತಹ ಒಂದು ಪರಿಸ್ಥಿತಿ ಆಗಿರುತ್ತೆ ಸೊ ಇದರಿಂದ ಏನಾಗಿದೆ ಆ ಲ್ಯಾಂಡ್ ರೆಕಾರ್ಡ್ಸ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಇವರು ಹೆಚ್ಚಿನ ಮಟ್ಟದಲ್ಲಿ ದುಡ್ಡನ್ನು ಖರ್ಚು ಮಾಡಬೇಕಾದಂಥ ಒಂದು ಅವಶ್ಯಕತೆ ಬಂದುಬಿಡ್ತು ಸೊ ಇದರಿಂದ ಏನಾಯಿತು ಕರಪ್ಷನ್ ಬ್ರೀಡ್ ಆಗ್ತಾ ಹೋಯಿತು ಸೊ ಈ ಒಂದು ರೆವಿನ್ಯೂ ಆಫೀಸಸ್ಗಳಿ ಕರಪ್ಷನ್ ಬಂದಿದ್ದೇ ಈ ಒಂದು ರೀಸನ್ಗೋಸ್ಕರ ಸೊ ಇದೆಲ್ಲದನ್ನು ನಾವು ಸರಿದೂಗಿಸ್ಬೇಕು ಸರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಏನು ಮಾಡ್ತು 2008 ನ್ಯಾಷನಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅನ್ನು ತಂತು ಇದು ಒಂದು ಅಂಬ್ರೆಲಾ ಪ್ರೋಗ್ರಾಮ್ ಆಗಿರುತ್ತೆ ಭಾರತಾದ್ಯಂತ ಇದನ್ನು ರಿಲೀಸ್ ಮಾಡ್ತಾರೆ ಸೊ ಕರ್ನಾಟಕ ಇದನ್ನು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದೆ ನಮ್ಮ ಒಳ್ಳೆ ಯೋಜನೆಗಳ ಮೂಲಕ ಓಕೆ ಸೊ ಭೂಮಿ ಯೋಜನೆ ಇರ್ಬೋದು ಮೋಜನಿ ಯೋಜನೆ ಇರ್ಬೋದು ಇದೆಲ್ಲ ಕರ್ನಾಟಕದಲ್ಲಿ ಬಂದಂಥದ್ದು ಸೊ ಈ ರೀತಿ ಪ್ರತಿಯೊಂದು ರಾಜ್ಯ ಸರ್ಕಾರವು ಅದರದೇ ಆದ ಒಂದು ಯೋಜನೆಯನ್ನು ತಂದಿದೆ ಓಕೆ ಸೊ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಮಾಡರ್ನೈಸೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಹೇಳ್ತಾರೆ ಸೊ ಮಾಡರ್ನೈಸೇಷನ್ ಆಧುನೀಕರಣ ಲ್ಯಾಂಡ್ ರೆಕಾರ್ಡ್ಸ್ನ ಆಧುನೀಕರಣಗೊಳಿಸುವಂಥದ್ದು ಅದನ್ನು ಕಂಪ್ಯೂಟರೈಸ್ ಮಾಡುವಂಥದ್ದು ಯಾತಕ್ಕೋಸ್ಕರ ಲ್ಯಾಂಡ್ ಮತ್ತು ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ಗಳು ವ್ಯಾಜ್ಯಗಳು ಬಹಳಷ್ಟು ಜಾಸ್ತಿ ಆಗ್ತಿದೆ ಬರೀ ರೂರಲ್ ಏರಿಯಾಸಲ್ಲಿ ಅಷ್ಟೇ ಅಲ್ಲ ಅರ್ಬನ್ ಏರಿಯಾಸಲ್ಲಿ ಕೂಡ ಸೊ ಇಲ್ಲೇನಾಗ್ತಿದೆ ಒತ್ತುವರಿಗಳು ಜಾಸ್ತಿ ಆಗ್ತದೆ ಯಾಕೆ ಒತ್ತುವರಿ ಆಗ್ತದೆ ಸಮಾಜದಲ್ಲಿ ಸಾಕಷ್ಟು ಅಸಮಾನತೆ ಇದೆ ಎಲ್ಲರೂ ಅಷ್ಟೇನು ಪವರ್ಫುಲ್ ಇರೋದಿಲ್ಲ ಮತ್ತು ಎಲ್ಲರೂ ಅವರ ಬೌಂಡ್ರೀಸ್ನ ಲಿಮಿಟ್ ಮಾಡ್ಕೊಳ್ಳೋದಿಲ್ಲ ಸೊ ಯಾವುದೋ ಒಂದು ಹಳ್ಳಿಯಲ್ಲಿ ಒಂದು ಸ್ಟ್ರಾಂಗ್ ಸೆಕ್ಟ್ ಆದಂತಹ ಒಂದು ಇದ್ರೆ ಅವ್ರೇನು ಮಾಡ್ತಾರೆ ಈ ವೀಕರ್ ಸೆಕ್ಷನ್ಸ್ ಏನಿರುತ್ತಲ್ಲ ಇವರ ಲ್ಯಾಂಡ್ಗಳನ್ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾರೆ ಸೊ ಈ ವೀಕರ್ ಸೆಕ್ಷನ್ಸ್ಗೆ ಆಪ್ಷನ್ ಏನಿರುತ್ತಪ್ಪ ಆಪ್ಷನ್ ಏನೂ ಇರೋದಿಲ್ಲ ಯಾಕೆ ಅಂತಂದರೆ ಯಾವುದೇ ಕಾರಣಕ್ಕೂ ಅವರ ಒಂದು ಲ್ಯಾಂಡ್ ಇದೆಯಲ್ಲ ಅವರ ಹೆಸರಲ್ಲಿ ಕೂಡ ಇರೋದಿಲ್ಲ ಅವರ ತಾತನ ಹೆಸರಲ್ಲೋ ಮುತ್ತಾತನ ಹೆಸರಲ್ಲೋ ಇರುತ್ತೆ ಆತ ಒಂದು ಸರ್ಕಾರಿ ಆಫೀಸ್ಗೆ ಹೋಗಿ ಅದನ್ನು ಒಂದು ಓನರ್ಶಿಪ್ನ ಆತ ಪ್ರೂವ್ ಮಾಡಬೇಕು ಅಂತಂದರೆ ಅದು ದಶಕಗಳೇ ಹಿಡಿದು ಹೋಗುತ್ತೆ ಹಾಗಾಗಿ ಅವರು ಅದನ್ನು ಹೋಗಿ ಮಾಡೋದಕ್ಕೆ ಹೋಗೋದಿಲ್ಲ ಒತ್ತುವರಿ ಆಯಿತು ಅಂತಂದರೆ ಆ ಜಮೀನನ್ನ ಬಿಟ್ಟೇ ಬಿಡ್ತಾರೆ ಸೊ ಈ ಒಂದು ರೀತಿಯಲ್ಲಿ ಆಗ್ತಾ ಇದೆ ಇದು ಅನ್ಯಾಯಕ್ಕೆ ಎಡೆ ಮಾಡಿಕೊಡ್ತದೆ ಮತ್ತು ಯಾರು ಕೋರ್ಟ್ಗಳಲ್ಲಿ ಹೋಗಿ ಫೈಟ್ ಮಾಡ್ತಿದ್ದಾರೆ ಇದು ಅವ್ರಿಗೇನಾಗ್ತದೆ ಇದು ದಕ್ತಾ ಇಲ್ಲ ಯಾಕೆಂತಂದರೆ ಆ ಕೋರ್ಟ್ ಕೇಸ್ಗಳ 10% ನಡೆದು ಹೋಗ್ತದೆ ಲ್ಯಾಂಡ್ ವ್ಯಾಲ್ಯೂ ಏನಿರುತ್ತಲ್ಲ ಅದರ ಈಕ್ವಲೆಂಟ್ ಅವರು ಕೋರ್ಟ್ಗೆ ಖರ್ಚು ಮಾಡಿಬಿಟ್ಟಿರ್ತಾರೆ ಸೊ ಈ ರೀತಿಯಾದಂತಹ ಲ್ಯಾಂಡ್ ಪ್ರಾಪರ್ಟಿ ಡಿಸ್ಪ್ಯೂಟ್ಸಿಂದ ಏನಾಗ್ತದೆ ಸಂಸಾರಗಳು ಹಾಳಾಗ್ತದವೆ ಇದನ್ನು ಕೂಡ ನಾವು ಮಿನಿಮೈಸ್ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ ಮತ್ತು ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ತರಬೇಕು ಅಂದರೆ ಯಾವ ಲ್ಯಾಂಡ್ ರೆಕಾರ್ಡ್ಸ್ ನಮಗೆ ಬೇಕಾಗತ್ತೆ ಇವತ್ತು ನಾನು ಓನರ್ಶಿಪ್ಪನ್ನು ಪ್ರೂವ್ ಮಾಡಬೇಕು ಅಂತಂದರೆ ನನಗೆ ಯಾವ ರೀತಿಯಾದಂತಹ ರೆಕಾರ್ಡ್ಸ್ ಬೇಕು ಆ ರೆಕಾರ್ಡ್ಸ್ಗಳು ಎಲ್ಲಿರುತ್ತೆ ನಾನು ಯಾವ ರೀತಿ ಹೋಗಿ ಅದನ್ನು ಅಪ್ಲೈ ಮಾಡಬೇಕು ಯಾವ ರೀತಿ ತೊಗೊಳ್ಬೇಕು ಅದಕ್ಕೆ ಎಷ್ಟು ಫೀಸ್ ಇರುತ್ತೆ ಇದೆಲ್ಲವೂ ನಮಗೆ ಟ್ರಾನ್ಸ್ಪರೆಂಟಾಗಿ ಅವೈಲೇಬಲ್ ಇರಬೇಕು ಒಂದು ಕಡೆ ಅನ್ನೋವಂಥದ್ದು ಈ ಒಂದು ನ್ಯಾಷನಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ನ ಒಂದು ಉದ್ದೇಶ ಆಗಿರುತ್ತೆ
ಸೊ ಮುಂದುವರೆದು ಹೇಳಬೇಕು ಅಂತಂದ್ರೆ ಈಗ ನಾವು ನ್ಯಾಷನಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ನ ಯೋಜನೆ ಈಗ ಬಂತು ಅಂತಂದ್ರೆ ಅದು ಜಾರಿಯಲ್ಲಿತ್ತು ಅಂತಂದ್ರೆ ಅದರ ಉಪಯೋಗ ಏನು ಅನ್ನೋದನ್ನ ನಾವು ನೋಡಬಹುದು. ಸೊ ಪ್ರತಿ ರಾಜ್ಯದಲ್ಲಿ ಆಧುನಿಕ ಸಮಗ್ರ ಮತ್ತು ಪಾರದರ್ಶಕ ಭೂ ದಾಖಲೆಗಳ ನಿರ್ವಹಣಾ ವ್ಯವಸ್ಥೆ ಮತ್ತು ಅದರ ನವೀಕರಣ ಮತ್ತು ಈ ನವೀಕರಣಗೊಳ್ಳುತ್ತಿರುವಂತಹ ದಾಖಲೆಗಳಿಗೆ ಏನಿದೆಯಲ್ಲ ಇದು ಜನರಿಗೆ ಯಾವ ರೀತಿಯಲ್ಲಿ ಸುಲಭವಾಗಿ ನಮಗೆ ಸಿಗುತ್ತೆ ಮತ್ತು ಎಷ್ಟೊಂದು ರೀತಿಯಾದಂತಹ ಪ್ರೊಸೆಸ್ಗಳನ್ನು ನಡೆಸ್ತಾ ಇರ್ತಾರೆ ಗೌರ್ಮೆಂಟಲ್ಲಿ. ಈ ಪ್ರೊಸೆಸ್ ಎಲ್ಲ ಒಂದು ಯುನಿಫಿಕೇಷನ್ ಪ್ರೊಸೆಸ್ ಯುನಿಫಿಕೇಷನ್ ಮಾಡಲಲ್ಲಿ ತಂದು ಒಂದು ಸಿಂಗಲ್ ವಿಂಡೋ ಮಾಡಬಹುದಾ ಅನ್ನೋವಂಥದ್ದು ಕೂಡ ಇಲ್ಲಿ ನೋಡ್ತಿದ್ದಾರೆ. ಮತ್ತು ಭೂಮಿ ಮತ್ತು ಭೂಮಿಯ ಮೌಲ್ಯ ಮಾಪನ ಅದರ ವ್ಯಾಲ್ಯೂಯೇಷನ್ ಕೂಡ ಇದರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಮತ್ತು ಈಗ ಸೇ ಫಾರ್ ಎಕ್ಸಾಂಪಲ್ ಸಾಯಿಲ್ ಹೆಲ್ತ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತಿದ್ದಾರೆ. ಸಾಯಿಲ್ ಹೆಲ್ತ್ ಕಾರ್ಡ್ ಇಶ್ಯೂ ಮಾಡಬೇಕು ನಿಮಗೆ ಅಂತಂದರೆ ಜಮೀನು ನಿಮ್ಮದಾಗಿರ್ಬೇಕಾಗತ್ತೆ. ಸೊ ಅದು ಕೂಡ ಒಂದಿದು ಈ ಆಡಳಿತ ಮತ್ತು ಈ ಬ್ಯಾಂಕಿಂಗ್. ಈಗ ಯಾವುದೇ ಕಾರಣಕ್ಕೂ ನಿಮಗೆ ಸಬ್ಸಿಡಿ ಬರಬೇಕು ಅಥವಾ ನಿಮಗೆ ಯಾವುದೋ ಒಂದು ಸ್ಕೀಮ್ ಅಡಿಯಲ್ಲಿ ನಿಮಗೆ ದುಡ್ಡು ಬರಬೇಕು ಅಂತಂದ್ರೆ ಏನಾಗುತ್ತೆ, ಆ ನಿಮ್ಮ ಆಧಾರ್ ಕಾರ್ಡನ್ನು ಈ ಬ್ಯಾಂಕಿಂಗ್ ವ್ಯವಸ್ಥೆಗೆ ಲಿಂಕ್ ಮಾಡಿರ್ತಾರೆ. ಸೊ ದಟ್ ಏನಾಗುತ್ತೆ, ಆ ಒಂದು ಬೆನಿಫಿಷರಿಗೆ ಮಾತ್ರನೇ ಆ ದುಡ್ಡು ಹೋಗ್ತಾ ಇರುತ್ತೆ. ಸೊ ಇದು ಅಥೆಂಟಿಕೇಶನ್ ಹೇಗಾಗುತ್ತಪ್ಪ ಅಂತಂದ್ರೆ ನಿಮ್ಮ ಲ್ಯಾಂಡ್ ರೆಕಾರ್ಡ್ಸ್ನ ಇದು ಆಕ್ಸೆಸ್ ಮಾಡ್ಕೊಳ್ತಾ ಇರುತ್ತೆ. ಓಕೆ, ಮತ್ತು ಪರಿಹಾರ ಹಕ್ಕುಗಳ ಇತ್ಯರ್ಥ ಅಂದರೆ ಏನಾಗುತ್ತೆ, ಕ್ಲೇಮ್ಸ್ ಸೆಟಲ್ಮೆಂಟ್ ಇರುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್ ತಾವು ಈಗ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಇದೆ. ಸೊ ಇದರ ಕೆಳಗೆ ಇನ್ಶೂರೆನ್ಸ್ಗೆ ಪ್ರೀಮಿಯಂ ಅನ್ನು ಕಟ್ಟಿರ್ತೀರಿ. ಸೊ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರ್ತೀರಿ, ಫ್ಲಡ್ ಬರುತ್ತೆ, ಫ್ಲಡ್ ಆದಾಗ ನಷ್ಟ ಆಗಿರುತ್ತೆ, ನಷ್ಟಕ್ಕೆ ನೀವು ಸರಿದೂಗಿಸುವಂಥ ಒಂದು ಇನ್ಶೂರೆನ್ಸ್ ನೀವು ತೊಗೊಂಡಿರೋದ್ರಿಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡೋದಕ್ಕೆ ಹೋಗ್ತೀರಿ. ಆದರೆ ಏನಾಗ್ತದೆ, ಎಷ್ಟೋ ಸರಿ ಇನ್ಶೂರೆನ್ಸ್ ಕ್ಲೇಮ್ ಆಗ್ತಿಲ್ಲ ಅಂದರೆ ಸೆಟಲ್ಮೆಂಟ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದಾಗ ಅವರು ಕನ್ಕ್ಲೂಸಿವ್ ಆಗಿ ತಮ್ಮ ಟೈಟಲನ್ನು ಓನರ್ಶಿಪ್ಪನ್ನು ಪ್ರೂವ್ ಮಾಡೋದಕ್ಕೆ ಇಲ್ಲಿ ಸೋಲ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ರೆಕಾರ್ಡ್ಸ್ಗಳ ಅವೈಲಬಿಲಿಟಿ ಇಲ್ಲ. ಸೊ ಇದರ ಮೂಲಕ ಏನಾಗ್ತದೆ, ಡಿಸ್ಪ್ಯೂಟ್ಸ್ ಇನ್ಶೂರೆನ್ಸ್ ಡಿಸ್ಪ್ಯೂಟ್ಸ್ಗಳೂ ಬಹಳ ಹೆಚ್ಚಾಗ್ತಾ ಇದೆ. ಮತ್ತು ಭೂಸ್ವಾಧೀನ ಮತ್ತು ಪುನರ್ವಸತಿ. ಸೊ ಯಾವುದೇ ಕಾರಣಕ್ಕೆ ಈಗ ಸರ್ಕಾರ ಒಂದು ಯೋಜನೆಯನ್ನು ಹೊರತಂದಿದೆ, ಅದರ ಒಂದು ಆ ಯೋಜನೆ ಅಡಿಯಲ್ಲಿ ಭೂಸ್ವಾಧೀನ ಕಾರ್ಯ ಕೈಗೊಂಡಿದೆ ಮತ್ತು ರಿಹ್ಯಾಬಿಲಿಟೇಷನ್ ಮತ್ತು ರೀಸೆಟ್ಲ್ಮೆಂಟ್ ಮಾಡ್ತಾ ಇದೆ ಅಂತ ಅಂದಾಗ ಏನಾಗುತ್ತೆ, ಯಾರಿಗೆ ಈ ಒಂದು ಯೋಜನೆಯ ಒಂದು ಫಲ ಸಿಗಬೇಕು. ಈಗ ಸೇ ಫಾರ್ ಎಕ್ಸಾಂಪಲ್ ಲ್ಯಾಂಡನ್ನು ನಾವು ತೊಗೊಳ್ತಾ ಇದ್ದೀವಿ, ಒಂದು ಸೈಟನ್ನು ನಾವು ಕೊಡ್ತಾ ಇದ್ದೀವಿ ಅಥವಾ ಒಂದು ಡೆವಲಪ್ಡ್ ಏರಿಯಾನ ಕೊಡ್ತಾ ಇದ್ದೀವಿ ಅಥವಾ ಹಣವನ್ನೇ ಕೊಡ್ತಾ ಇದ್ದೀವಿ ಅಂತಂದು ಅಂದ್ಕೊಂಡಾಗ ಏನಾಗುತ್ತೆ, ಯಾರಿಗೆ ಕೊಡಬೇಕು ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಬಂದ್ಬಿಡುತ್ತೆ. ಸೊ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಯಾರ ಹೆಸರು ಇರುತ್ತೆ ಖಂಡಿತ ಅವರಿಗೆ ಅದು ಕಾಂಪನ್ಸೇಷನ್ ಹೋಗುತ್ತೆ ಅನ್ನೋದು ಬಿಟ್ಟರೆ ಯಾರು ಪೊಸಿಷನ್ಲ್ಲಿ ಇರ್ತಾರೆ ಅವ್ರಿಗೆ ಅದು ಹೋಗೋದಿಲ್ಲ. ಓಕೆ, ಸೊ ಈ ಒಂದು ಪ್ರಾಬ್ಲಮ್ ಕೂಡ ಇದು ಸಾಲ್ವ್ ಮಾಡ್ಬೋದು. ಬೆಳೆ ವಿಮೆ, ಕೃಷಿ ಸಬ್ಸಿಡಿ ಎಕ್ಸೆಟ್ರಾ. ಮತ್ತು ಈಗ ನಾವು ಗುತ್ತಿಗೆ ಕೃಷಿ, ಒಪ್ಪಂದ ಕೃಷಿ ಮತ್ತು ನಿಖರ ಕೃಷಿ ಕಡೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಅಂತ ನಾನು ಹೇಳಬಹುದು. ಓಕೆ, ಸೊ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅನ್ನು ಹೊರತಂದಿರಿದ್ರೆ ಅಂದರೆ ಏನಾಗುತ್ತೆ, ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಅನ್ನೋದು ಒಂದು ಅಂಬ್ರೆಲಾ ಸ್ಕೀಮ್ ಆಗಿರುತ್ತೆ. ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಕೆಳಗೆ ನ್ಯಾಷನಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅನ್ನು ತಂದಿದ್ದು. ನ್ಯಾಷನಲ್ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಬಂದಿದ್ಯಾವಾಗ 2008, ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಬಂದಿದ್ಯಾವಾಗ 2006. ಸೊ ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಬಗ್ಗೆ ಯಾಕೆ ಮಾತಾಡ್ತಾ ಇದೀವಿ ನಾವಿಲ್ಲಿ ಅಂತಂದಾಗ, ಈ ಎಲ್ಲ ಯೋಜನೆಗಳು ಏನಿದಾವಲ್ಲ ಇದು ಇ ಗವರ್ನೆನ್ಸ್ಗಳಿಗೆ ಬರುತ್ತೆ. ಸೊ ಇ ಗವರ್ನೆನ್ಸ್ ಏನು, ಅದರ ವಿಶೇಷತೆ ಏನು, ಅದನ್ನು ಯಾಕೆ ತಂದರು ಅನ್ನೋದು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಇ ಗವರ್ನೆನ್ಸ್ ಅಂದರೆ ಏನಪ್ಪ ಅಂತಂದರೆ, ಸರ್ಕಾರದ ಎಲ್ಲ ಯೋಜನೆಗಳನ್ನು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಜನರಿಗೆ ಲಭ್ಯವಾಗುವಂತೆ ಮಾಡುವಂತಹ ಒಂದು ಪ್ರಯತ್ನ ಅಂತ ನಾವು ಹೇಳಬಹುದು. ಸೊ ಇದರಲ್ಲಿ ಹಲವಾರು ಯೋಜನೆಗಳಿದ್ದಾವೆ, ಹಲವಾರು ಯೋಜನೆಗಳು ಮುಂದೆ ನೋಡ್ತೀವಿ, ಮುಂದಿನ ಸ್ಲೈಡ್ಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ. ಸೊ ಹಲವಾರು ಯೋಜನೆಗಳ ಮೂಲಕ ಜನರಿಗೆ ಎಲೆಕ್ಟ್ರಾನಿಕ್ ಮೂಲಕ ಗವರ್ನೆನ್ಸ್ ಅನ್ನು ತಲುಪಿಸುವಂತಹ ಕಾರ್ಯವನ್ನು ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾರಪ್ಪ ಅಂದರೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮತ್ತು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಇದನ್ನು ರೂಪಿಸಿದೆ. ಇ ಗವರ್ನೆನ್ಸ್ ಅಂತಂದರೆ ಇದರ ವಿಭಿನ್ನ ಅರ್ಥಗಳು ಕೂಡ ಇದೆ. ಅಂದರೆ ಇ ಗವರ್ನೆನ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಇದು ಈ ಆಡಳಿತನ, ಈ ಸೇವೆನ ಏನು ಅಂತ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಣ. ಈ ಆಡಳಿತದಲ್ಲಿ ಹಲವಾರು ರೀತಿಯಲ್ಲಿದೆ, ಇದು ವಿಭಿನ್ನ ಅರ್ಥಗಳನ್ನ ಕೂಡ ಕೊಡುತ್ತೆ. ಏನಪ್ಪ ಅಂದರೆ ಮೊದಲಾಗಿ ನಾವು ನೋಡ್ಬೋದು ಇ ಅಡ್ಮಿನಿಸ್ಟ್ರೇಷನ್ ಅನ್ನೋದು ನೋಡ್ಬೋದು. ಇ ಅಡ್ಮಿನಿಸ್ಟ್ರೇಷನ್ ಅಂದರೆ ಏನು, ಆಡಳಿತವನ್ನು ಆಧುನೀಕರಣಗೊಳಿಸೋದು, ಅಡ್ಮಿನಿಸ್ಟ್ರೇಷನನ್ನು ಮಾಡರ್ನೈಸ್ ಮಾಡೋದು. ಮಾಡರ್ನೈಸೇಷನ್ ಹೇಗೆ ಮಾಡ್ತೀರಿ, ಒಂದು ಕಂಪ್ಯೂಟರೈಸೇಷನ್ ಇರಬಹುದು ಅಥವಾ ಯಾವುದೋ ಒಂದು ಸ್ಕೀಮ್ ಬಗ್ಗೆ ಡೇಟಾ ರೆಪಾಸಿಟರಿ ಮೇಂಟೈನ್ ಮಾಡ್ಕೊಳ್ಳೋಂಥದ್ದಿರ್ಬೋದು ಅಥವಾ ಒಂದು ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮನ್ನು ಬಿಲ್ಡ್ ಮಾಡೋದಾಗಿರ್ಬೋದು. ಇದೆಲ್ಲವೂ ಏನಾಗ್ತವೆ, ಈ ಅಡ್ಮಿನಿಸ್ಟ್ರೇಷನ್ ಕೆಳಗೆ ಬರುತ್ತೆ. ನೆಕ್ಸ್ಟ್, ಈ ಸೇವೆಗಳ ಕೆಳಗೆ ಯಾವುದು ಬರುವಂಥದ್ದು, ಆಡಳಿತವನ್ನು ಜನರ ಹತ್ತಿರಕ್ಕೆ ಕೊಂಡೊಯ್ಯಬೇಕು ಅಂತಂದ್ರೆ ಏನಾಗುತ್ತೆ, ನಾವು ಸೇವೆಗಳನ್ನ ಆನ್ಲೈನ್ನಲ್ಲಿ ಕೊಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ನೀವು ಕರೆಂಟ್ ಬಿಲ್ ಕಟ್ಟಬೇಕು ಅಂತಂದರೆ ನೀವು ಕೆಬಿಗೆ ಹೋಗಿ ಅದನ್ನು ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ, ನೀವು ಆನ್ಲೈನ್ ಮೂಲಕ ಅದನ್ನು ಪಾವತಿ ಮಾಡ್ಬೋದು. ಸೊ ಈ ರೀತಿ ಜನರ ಒಂದು ಜೀವನವನ್ನು ಏನು ಮಾಡ್ತಾರೆ, ಈಸಿ ಮಾಡ್ಕೊಳ್ತಾ ಹೋಗ್ತಾರೆ. ಇದನ್ನು ನಾವು ಈ ಸೇವೆ ಅಡಿಯಲ್ಲಿ
ತರ್ತಾ ಹೋಗ್ತೀವಿ. ಸೊ ಈ ಅಡ್ಮಿನಿಸ್ಟ್ರೇಷನ್, ಈ ಆಡಳಿತ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಮುಂಚೆ ನಾನು ಹೇಳಿದೆ ಮಾಡರ್ನೈಸೇಷನ್ ಮತ್ತೆ ಈ ಇ ಸೇವೆಗಳು ಇದನ್ನ ಕಂಬೈನ್ ಮಾಡಿದಾಗ ನಾವೇನ್ ಮಾಡ್ತೀವಿ, ಇದನ್ನ ಇ ಗವರ್ನಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈ ಗವರ್ನಮೆಂಟ್ ಅಂತಂದ್ರೆ ಏನು? ಎಲೆಕ್ಟ್ರಾನಿಕ್ ಗವರ್ನಮೆಂಟ್. ಸೊ ಗವರ್ನಮೆಂಟ್ ಎಲೆಕ್ಟ್ರಾನಿಕ್ ಕಡೆಗೆ ಹೋಗ್ತಾ ಇದೆ. ಯಾವ ರೀತಿಯಲ್ಲಿ? ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಬಿಲ್ಡ್ ಮಾಡುವ ಮೂಲಕ ಮತ್ತು ಡೇಟಾ ರೆಪಾಸಿಟರಿ ಬಿಲ್ಡ್ ಮಾಡುವ ಮೂಲಕ ತನ್ನ ಸೇವೆಗಳನ್ನ ಈ ಮಾದರಿಯಲ್ಲಿ, ಅಂದ್ರೆ ಎಲೆಕ್ಟ್ರಾನಿಕ್ ಮಾದರಿಯಲ್ಲಿ ಜನರಿಗೆ ಕೊಡುವುದರ ಮೂಲಕ. ಓಕೆ. ಮತ್ತೆ ಈ ಗವರ್ನೆನ್ಸ್ ಅಂದ್ರೆ ಏನಪ್ಪ? ಈ ಗವರ್ನೆನ್ಸ್ ಅನ್ನೋದು ಏನಿರುತ್ತಲ್ಲ, ಇದು ಓವರ್ ಆರ್ಚಿಂಗ್ ಸ್ಕೀಮ್ ಆಗಿರುತ್ತೆ. ಓವರ್ ಆರ್ಚಿಂಗ್ ಸ್ಕೀಮ್ ಅಂದ್ರೆ ಇದೊಂದು ಅಂಬ್ರಲಾ ಸ್ಕೀಮ್. ಅಂಬ್ರಲಾ ಅಂತಂದ್ರೆ ಏನು? ಇದರ ಕೆಳಗೆ ನಿಮಗೆ ಈ ಸೇವೆಗಳು ಮತ್ತು ಈ ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಸೊ ಇದರ ಉದ್ದೇಶ ಏನಪ್ಪ, ಈ ಗವರ್ನೆನ್ಸ್ ಉದ್ದೇಶ ಏನು ಅಂತಂದ್ರೆ, ಸರ್ಕಾರ ಏನ್ ಮಾಡುತ್ತೆ, ಸಾಕಷ್ಟು ಅಭಿವೃದ್ಧಿ ಗುರಿಗಳನ್ನು ಹೊಂದಿರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾವು ಪಾವರ್ಟಿಯನ್ನ ಕರ್ನಾಟಕದಲ್ಲಿ 2020 ಒಳಗಾಗಿ ನಾವು 10% ಗಳಿಸಬೇಕು. ಇದು ಒಂದು ಸರ್ಕಾರದ ಅಭಿವೃದ್ಧಿ ಗುರಿ. ಇದನ್ನ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಒಂದು ರೂಪುರೇಷೆಗಳನ್ನ ಇವರು ಮಾಡ್ಕೊಂಡಿರ್ತಾರೆ, ಆ ರೂಪುರೇಷೆಗಳಿಗೆ ನಾವು ICT ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೂಲಕ ಯಾವ ರೀತಿಯಾದಂಥ ಹೆಲ್ಪ್ ಅನ್ನ ಪಡಿಬಹುದು. ಓಕೆ. ಸೊ ಈ ಸೇವೆಗಳನ್ನ ನಾವು ಕೊಡಬಹುದಾ, ಈ ಅಡ್ಮಿನಿಸ್ಟ್ರೇಷನ್ ನಾವು ಇದು ಮಾಡ್ಕೋಬಹುದಾ, ಇದರ ಮೂಲಕ ಮಾಡುವಂಥದ್ದೇ ಈ ಗವರ್ನೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಬೇಸಿಕಲಿ ಏನಾಗುತ್ತೆ, ಗವರ್ಮೆಂಟ್ ಅನ್ನ, ಗವರ್ನೆನ್ಸ್ ಅನ್ನ ಚೆನ್ನಾಗಿ ಮಾಡೋದಕ್ಕೆ ಎಲೆಕ್ಟ್ರಾನಿಕ್ಸ್ ಅನ್ನ ಬಳಸುವಂತಹ ಒಂದು ವ್ಯವಸ್ಥೆ ಅಂತ ನಾವು ಹೇಳಬಹುದು. ಮುಂದುವರೆದು ನಾವು ಇನ್ನೂ ಹೇಳೋದಾದ್ರೆ ಈ ಪ್ರಜಾಪ್ರಭುತ್ವ ಅಂತಲೂ ಕೂಡ ಇದೆ. ಸೊ ಈ ಪ್ರಜಾಪ್ರಭುತ್ವ ಅಂತಂದ್ರೆ ಏನು? ಪ್ರಜಾಪ್ರಭುತ್ವ ಬೇಸಿಕ್ ಫಾರ್ಮ್ಸ್ ಆಫ್ ಡೆಮೋಕ್ರಸಿ ಏನು, ಬೇಸಿಕ್ ಎಲಿಮೆಂಟ್ಸ್ ಆಫ್ ಡೆಮೋಕ್ರಸಿ ಏನಪ್ಪ, ಟ್ರಾನ್ಸ್ಪರೆನ್ಸಿ ಅಂತ ಹೇಳ್ತೀವಿ, ಅಕೌಂಟಬಿಲಿಟಿ ಅಂತ ಹೇಳ್ತೀವಿ, ಮತ್ತು ಸಿಟಿಸನ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ. ಅಂದರೆ ಪಾರದರ್ಶಕತೆ ಇರಬೇಕು, ಹೊಣೆಗಾರಿಕೆ ಇರಬೇಕು, ಮತ್ತು ಜನರ ಭಾಗವಹಿಸಿಕೆನ ಸರ್ಕಾರ ವೆಲ್ಕಮ್ ಮಾಡಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ಕ್ರಮಗಳನ್ನ ಕೈಗೊಂಡಾಗ ಇದನ್ನ ಈ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನು ಹೇಳ್ಬೋದು ತಾವು? ಸೇ ಫಾರ್ ಎಕ್ಸಾಂಪಲ್, ಇರ್ಸ್ ವೆಬ್ಸೈಟ್ ಕಾಲ್ಡ್ ಎಸ್ mygov.in ಅಂತ ಹೇಳಿ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ತಾವು ಹೋಗಿ ಯಾವುದೇ ಒಂದು ಸ್ಕೀಮ್ನ ಕುರಿತಾಗಿ ಫೀಡ್ಬ್ಯಾಕ್ ಅನ್ನ ತಾವು ಕೊಡಬಹುದಾಗಿರುತ್ತೆ. ಸೊ ಇಷ್ಟೇ ಸರಿ ಹ್ಯಾಕಥಾನ್ಸ್ಗಳನ್ನ ಮಾಡ್ತಾರೆ, ಅಲ್ಲೂ ಕೂಡ ನೀವು ಫೀಡ್ಬ್ಯಾಕ್ಸ್ಗಳನ್ನ ಕೊಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಪ್ರಜಾಪ್ರಭುತ್ವದ ಕಡೆಗೆ ಮೂವ್ ಆಗ್ತಿದೆ ಅಂತ ನಾವು ಹೇಳಬಹುದು. ಓಕೆ. ಸೊ ಇದೆಲ್ಲವೂ ಈ ಆಡಳಿತದ ವಿಭಿನ್ನ ಅರ್ಥಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಈ ಆಡಳಿತ ಅನ್ನೋದು ನಮ್ಮಲ್ಲಿ ಹೊಸದ, ಇವಾಗಿ ಬಂದಿರುತ್ತದ, ಅಥವಾ 2020 ಆದ ನಂತರ ಬಂದಿರುತ್ತದ ಅಂತ ನಾವು ಗಮನಿಸಿದಾಗ, ಇಲ್ಲ, ಇದು ಬಹಳ ಹಿಂದೆಯಿಂದನೂ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನ ತಗೊಳ್ತಾ ಬಂದಿದ್ದೀವಿ. ಸೊ ಏನಪ್ಪ ಅಂತಂದ್ರೆ 1970 ಎಲೆಕ್ಟ್ರಾನಿಕ್ಸ್ ಇಲಾಖೆ, ಸೊ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ. 1977 ನಿಕ್, ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್, ರಾಷ್ಟ್ರೀಯ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಓಕೆ. ಸೊ ಇದೇನು ಮಾಡ್ತೀವಿ, ಎಲ್ಲ ಜಿಲ್ಲಾ ಕಚೇರಿಗಳನ್ನ ಡಿಜಿಟೈಸ್ ಮಾಡಬೇಕು ಅನ್ನೋ ಒಂದು ವಿಷನ್ ಅನ್ನ ಹೊಂದಿರುತ್ತೆ. ಓಕೆ. ಸೊ ಇವತ್ತವರೆಗೂ ಇದನ್ನ ನಾವು ಮಾಡ್ತಾ ಇದ್ದೀವಿ, ಅಂದ್ರೆ ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ, ಇದು ಇಟ್ಸ್ ಎ ಸ್ಟೆಪ್, ಇಟ್ಸ್ ಎ ಪ್ರೋಗ್ರಾಮಿಂಗ್ ಪ್ರೊಸೆಸ್ ಅಂತ ನಾನು ಹೇಳ್ಬೋದು. 1987 ಒಂದು ಸ್ಯಾಟಲೈಟ್ನ ಹರಿಸ್ತಾರೆ, ನಿಕ್ ನೆಟ್ ಅಂತ ಹೇಳಿ. ಓಕೆ. ಇದರ ಮೂಲಕ ಏನಾಗುತ್ತೆ ಅಂತಂದ್ರೆ, ಕಂಪ್ಯೂಟರ್ ನೆಟ್ವರ್ಕ್ ಉಡಾವಣೆ ಮೂಲಕ ಈ ಆಡಳಿತ. ಓಕೆ. ಈ ಆಡಳಿತದ ಕ್ರಿಯೆಯ ಪ್ರಕಾರಗಳು, ಸೊ ಈ ಆಡಳಿತದಲ್ಲಿ ಡಿಫ್ರೆಂಟ್ ಫಾರಮ್ಸ್ ಇದೆ, ಅಂದ್ರೆ G2G, G2C, G2B, G2E ಅಂತ ಹೇಳಿ ಕರಿತೀವಿ. ಸೊ G2G ಅಂದ್ರೆ ಸರ್ಕಾರದಿಂದ ಸರ್ಕಾರಕ್ಕೆ, ಸರ್ಕಾರ ತನ್ನ ಒಂದು ವಿಚಾರಗಳಿಗೋಸ್ಕರ, ತನ್ನ ಇಂಟರ್ನಲ್ ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಕೆಲವು ಗವರ್ನೆನ್ಸ್, ಈ ಗವರ್ನೆನ್ಸ್ ಸಿಸ್ಟಮ್ಸ್ಗಳನ್ನ ಮಾಡ್ಕೊಳುತ್ತೆ. ಎಕ್ಸಾಂಪಲ್ ಏನು ಹೇಳ್ಬೋದು ತಾವು? ಖಜಾನೆ ಯೋಜನೆ. ಓಕೆ. ಸೊ ಟ್ರೆಜರಿ ಡಿಪಾರ್ಟ್ಮೆಂಟ್ನ ನಮ್ಮಲ್ಲಿ ಏನು ಮಾಡಿದ್ದಾರೆ, ಎಂಡ್ ಟು ಎಂಡ್ ಕಂಪ್ಯೂಟರೈಸೇಷನ್ ಮಾಡಿದ್ದಾರೆ. ಸೊ ಇದನ್ನ ನಾವು G2G ಕೆಳಕೊಡ್ಬೋದು. G2C ಅಂದ್ರೆ ಸರ್ಕಾರದಿಂದ ನಾಗರಿಕರಿಗೆ, ಸೊ ಸರ್ಕಾರದಿಂದ ನಾಗರಿಕರಿಗೆ ಸೇವೆಗಳನ್ನ ಕೊಡೋದಕ್ಕೋಸ್ಕರ. ಸೊ ಇಲ್ಲಿ ಸಾಕಷ್ಟು ಎಕ್ಸಾಂಪಲ್ಗಳಿಗೆ ತಾವು ಎಲೆಕ್ಟ್ರಿಕ್ ಬಿಲ್ ಕಟ್ಟೋದಿರ್ಬೋದು, ವಾಟರ್ ಬಿಲ್ ಕಟ್ಟೋದಿರ್ಬೋದು, Bangalore 1, Karnataka 1. ಓಕೆ. ಸೊ ಯಾವುದೇ ಒಂದು ರೀತಿಯಾದಂತಹ ಇಂಟರ್ಫೇಸ್ ಸರ್ಕಾರ ಮತ್ತು ನಾಗರಿಕರ ಮಧ್ಯೆ ಇದ್ದಾಗ ಅದನ್ನ G2C ಅಂತ ಹೇಳಿ ನಾವು ಕರಿತೀವಿ. ಓಕೆ. G2B, G2B ಅಂದ್ರೆ ಏನಪ್ಪ? ಸರ್ಕಾರದಿಂದ ವ್ಯವಹಾರಗಳಿಗೆ. ಓಕೆ. ಈಗ ಸೇ ಫಾರ್ ಎಕ್ಸಾಂಪಲ್, ಮುದ್ರಾ ಲೋನ್ಸ್ ನಾವು ತರ್ತೀವಲ್ವಾ, ಮುದ್ರಾ ಲೋನ್ಸ್ ಅಂದ್ರೆ ಏನು? ವ್ಯವಹಾರಗಳಿಗೆ ಸಣ್ಣ ಪುಟ್ಟಂತಹ ಲೋನ್ಗಳನ್ನ ಕೊಡುವಂಥದ್ದು. ಸೊ ಇದರಲ್ಲಿ ಯಾವುದೇ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇದೆಯಲ್ಲ, ಅದೆಲ್ಲ ಎಲೆಕ್ಟ್ರಾನಿಕ್ಸ್ ಕೆಳಗೆ ಬಂದ್ಬಿಟ್ಟಿದೆ. ಸೊ ಇದೊಂದು G2B ಪೋರ್ಟಲ್ ಆಗುತ್ತೆ ನಮ್ಮಲ್ಲಿ. ಓಕೆ. ಆ ರೀತಿಯಲ್ಲಿ ಸಾಕಷ್ಟು ಪೋರ್ಟಲ್ಗಳಿದ್ದಾವೆ. ಓಕೆ. G2E ಅಂದ್ರೆ ಗವರ್ಮೆಂಟ್ ಟು ಎಂಪ್ಲಾಯೀಸ್. ಗವರ್ಮೆಂಟ್ ತನ್ನ ಒಂದು ಎಂಪ್ಲಾಯೀಸ್ಗೋಸ್ಕರ ಮಾಡ್ತಿರುವಂತಹ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಮೊನ್ನೆ ಕೂಡ ತಾವು ನ್ಯೂಸ್ ನೋಡಿರಬಹುದು, ಕರ್ನಾಟಕ ಗೌರ್ಮೆಂಟ್ ಕೂಡ ಈ ಒಂದು ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟಿದೆ. ತನ್ನ ಎಂಪ್ಲಾಯೀಸ್ಗಳಿಗೆ ಒಂದು ಈಗ ಪೆನ್ಷನ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಇರ್ಬೋದು, ಸ್ಯಾಲರಿ ಸಿಸ್ಟಮ್ಸ್ ಇರ್ಬೋದು, ಸರ್ಟಿಫಿಕೇಟ್ಸ್ ಇದಿರ್ಬೋದು, ಇದನ್ನೆಲ್ಲ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ, ಸರ್ವಿಸ್ ರೆಕಾರ್ಡ್ಸ್ಗಳನ್ನ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪೋರ್ಟಲ್ನ ಬಿಲ್ಡ್ ಮಾಡ್ತದೆ ಅಂತೇಳಿ ಒಂದು ನ್ಯೂಸ್ ಕವರೇಜ್ ಆಗಿತ್ತು. ಸೊ ಇದು G2E ಕೆಳಗೆ ಬರುತ್ತೆ. ಓಕೆ. ಡಿಜಿಟಲ್ ಇಂಡಿಯಾ. ಸೊ
ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ಆದ ನಂತರ ಅಂದರೆ 2006 ಹಿಡಿದು 2015 ಇದು ನಡೀತಾ ಬಂತು. ಅಂದರೆ ಈಗ ನಡೀತಾ ಇದೆ ಕೂಡ, ಬಟ್ ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಕೇಂದ್ರ ಸರ್ಕಾರದವರು ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಒಂದು ಸ್ಕೀಮ್ ಅನ್ನು ತರ್ತಾರೆ. ಸೊ ಏನಪ್ಪ ಇದು ಡಿಜಿಟಲ್ ಇಂಡಿಯಾ, ಯಾಕೆ ಇದನ್ನು ತಂದಿದ್ದಾರೆ ಅಂತಂದರೆ ಪ್ರತಿಯೊಬ್ಬ ನಾಗರಿಕರಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು. ಓಕೆ, ಅಂದರೆ ಡಿಜಿಟಲ್ ಮೂಲ ಸೌಕರ್ಯವನ್ನು ಒದಗಿಸಬೇಕು. ಯಾವುದೇ ಒಂದು ಅವರ ಸೇವೆಗಳಿರುತ್ತೆ ಅದು ಅವರ ಮನೆ ಬಾಗಿಲಿಗೆ ತಲುಪಬೇಕು. ಅದು ಅವರ ಕಂಪ್ಯೂಟರ್ ಮೂಲಕ ಇರ್ಬೋದು ಅಥವಾ ಅವರ ಮೊಬೈಲ್ ಮೂಲಕ ಇರ್ಬೋದು. ಇದರ ಮೂಲಕ ಏನಪ್ಪ ಅಂತಂದರೆ ಭಾರತದಲ್ಲಿ ಡಿಜಿಟಲ್ ಸಬಲೀಕರಣವನ್ನು ನಾವು ಮಾಡಬೇಕು. ಸೊ ಈ ಒಂದು ಯೋಜನೆ ಯಾತಕ್ಕಾಗಿ ಮೇಜರ್ಲಿ ಬಂತಂದರೆ ಡಿಜಿಟಲ್ ಡಿವೈಡ್ ಅನ್ನೋದು ತುಂಬ ಹೆಚ್ಚಿದೆ ಅನ್ನೋದು ಗೊತ್ತಾಯಿತು ಅವ್ರಿಗೆ. ಸೊ ಡಿಜಿಟಲ್ ಡಿವೈಡ್ ಅಂತಂದರೆ ಟೆಕ್ನಾಲಜಿ ಬಲ್ಲವರಿಗೂ ಟೆಕ್ನಾಲಜಿ ಗೊತ್ತಿಲ್ಲದಿರೋರಿಗೂ ತುಂಬ ರೀತಿಯಾದಂತಹ ಒಂದು ಕಂದಕ ಏರ್ಪಡ್ತಾ ಹೋಯಿತು. ಸೊ ಈ ಗವರ್ನೆನ್ಸನ್ನು ನಾವು ತರಬೇಕು. ಈ ಗವರ್ನೆನ್ಸ್ ಆ್ಯಕ್ಚುಲಿ ಸಫಲ ಆಗಬೇಕು ಅಂತಂದರೆ ನಾವೇನು ಮಾಡಬೇಕಾಗತ್ತೆ, ಪ್ರತಿಯೊಬ್ಬ ವ್ಯಕ್ತಿಯಿಗೂ ಡಿಜಿಟಲ್ ಅವೇರ್ನೆಸ್ಸನ್ನು ಬಿಲ್ಡ್ ಮಾಡಬೇಕಾಗತ್ತೆ, ಆತನಿಗೆ ಸಬಲೀಕರಣಗೊಳಿಸಬೇಕಾಗತ್ತೆ, ಒಂದು ಎಂಪವರ್ಮೆಂಟನ್ನು ಕೊಡಬೇಕಾಗತ್ತೆ. ಎಂಪವರ್ಮೆಂಟ್ ನಾವು ಹೇಗೆ ಕೊಡ್ತೀವಿ, ಟೆಕ್ನಾಲಜಿ ಪ್ರೈಸಸ್ಸನ್ನು ಲೋ ಮಾಡ್ಕೊಳ್ತಾ ಹೋಗ್ತೀವಿ, ಇಂಟರ್ನೆಟ್ ಆ್ಯಕ್ಸಸ್ಸನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀವಿ. ನ್ಯಾಷನಲ್ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಂತ ನೋಡಿರ್ಬೋದು, ಭಾರತ್ ನೆಟ್ ನೋಡಿರ್ಬೋದು, ಇದೆಲ್ಲ ಪ್ರೋಗ್ರಾಮ್ಸ್ಗಳು ಯಾತಕ್ಕಪ್ಪ, ಇದೆಲ್ಲ ಡಿಜಿಟಲ್ ಇಂಡಿಯಾಗಳಿಗೆ ಬಂದಿರುವಂಥದ್ದು. ಇದೆಲ್ಲ ಮಾಡಿರುವಂಥದ್ದು ಯಾತಕ್ಕೆ ಅಂತಂದರೆ ಡಿಜಿಟಲ್ ಡಿವೈಡನ್ನು ಕಡಿಮೆ ಮಾಡೋದಕ್ಕೋಸ್ಕರ. ಓಕೆ, ಸೊ 9 ಪಿಲ್ಲರ್ಸ್ ಆಫ್ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ತಾವು ನೋಡಬಹುದು, ಪ್ರೋಗ್ರಾಮ್ಸ್ ಅಂಡರ್ ಡಿಜಿಟಲ್ ಇಂಡಿಯಾ. ಸೊ ಇಲ್ಲಿ ಏನಾದರೆ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ನಾನು ಇದನ್ನು ಡೀಲ್ ಮಾಡಿದ್ದೀನಿ, ಅಂದರೆ ಎಕ್ಸ್ಟೆನ್ಸಿವ್ ಆಗಿ ಇಲ್ಲಿ ಬರೆದಿದ್ದೀನಿ. ಸೊ ಇದನ್ನು ತಾವು ಓದ್ಕೊಳ್ಳಿ, ಇದನ್ನು ನೋಟ್ಸ್ ತಮಗೆ ಇರಲಿ, ಒಂದು ಕಡೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳಿರುವಂಥದ್ದು. ಸೊ myGOV.in ಅಂದರೆ ಮುಂಚೆ ಹೇಳಿದಾಗ ನಾನು ಆಡಳಿತದಲ್ಲಿ ಇರುವಂತಹ ಗುರಿಯನ್ನು ಪೂರೈಸೋದಕ್ಕಾಗಿ ನಾಗರಿಕರಿಂದ ಏನು ಒಂದು ಒಪಿನಿಯನ್ನ ತಗೊಳ್ಬೇಕಾಗಿರುತ್ತೆ ಅದು myGOV.in ಅಂತ ತಗೊಳ್ತಾರೆ. ಡಿಜಿ ಲಾಕರ್ ಅಂತಂದ್ರೆ ಏನು, ನಿಮ್ಮ ಏನು ಸರ್ಟಿಫಿಕೇಟ್ಸ್ ಇರುತ್ತೆ, ನೀವು ಒಂದು ಲಾಕರಲ್ಲಿ ಇಡಬಹುದು, ಇದು ಎಲೆಕ್ಟ್ರಾನಿಕ್ ಮೀಡಿಯಂ ಅಂತ ಇರುತ್ತೆ. ಸೊ ಯಾರಿಗೆ ಅದು ಬೇಕಾಗಿರುತ್ತೆ, ಸೇ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, KPSC ಅವ್ರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಆಕ್ಸೆಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಪ್ರತಿ ಟೈಮು ನೀವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋ ಬದಲು ಡಿಜಿಲಾಕರ್ ಇಟ್ಟಾಗ ಏನಾಗುತ್ತೆ, ಅವರು ಅದನ್ನು ಆಕ್ಸೆಸ್ ಮಾಡ್ಕೊಳ್ಬೋದು. ಸೊ ಇದ್ರ ಮೂಲಕ ಏನಾಗುತ್ತೆ, ಯಾವುದೇ ಒಂದು ನಿಮ್ಮ ಇಂಪಾರ್ಟೆಂಟ್ ದಾಖಲೆಗಳೇನಿರ್ತಾವಲ್ಲ ಅದಕ್ಕೆ ಕಳೆದು ಹೋಗುವಂಥ ಚಾನ್ಸಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಈ ಹಾಸ್ಪಿಟಲ್ ಆನ್ಲೈನ್ ನೋಂದಣಿ ಫ್ರೇಮ್ವರ್ಕ್, ಈ ORF ಅಂತ ಹೇಳಿ ಕರಿತೀವಿ. ಸೊ OPDಲಿ ತಮಗೆ ಬೇಕಿತ್ತು ಚಿಕಿತ್ಸೆ ಅಂತಂದಾಗ ಇದರ ಮೂಲಕ ತಾವು ರಿಜಿಸ್ಟರ್ ಆಗ್ಬೋದು. ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ಪೋರ್ಟಲ್, NSP, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಹೇಳಿ ಕರಿತೀವಿ. ಸೊ ತಮಗೆ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದಾದ್ರು ಒಂದು ಸ್ಕಾಲರ್ಶಿಪ್ ಬರ್ತಾ ಇದೆ ಅಂತಂತಂದರೆ ಇದರ ಮೂಲಕ ತಾವು ಆಕ್ಸೆಸ್ಸನ್ನು ಮಾಡ್ಕೊಳ್ಬೋದು. ದರ್ಪಣ್ ಅಂತಂದ್ರೆ ಏನಾಗುತ್ತೆ, ಇದು ನಮ್ಮ ಒಂದು ಆಡಳಿತವನ್ನು ಸುಧಾರಣೆಗೊಳಿಸೋದಕ್ಕೋಸ್ಕರ ಅನ್ನು ಮಾಡಿರುವಂಥದ್ದು. ಸೊ ಯಾವುದೇ ಒಂದು ಮುಖ್ಯವಂತಹ ಯೋಜನೆ ಇರ್ಬೋದು ಅದರ ಒಂದು ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳನ್ನ ಏನು ಮಾಡುತ್ತೆ, ಇದು ರಿಯಲ್ ಟೈಮ್ ಡೇಟಾನ ಕೊಡ್ತಾ ಹೋಗುತ್ತೆ. ನೈಜ ಸಮಯದ ಮಾಹಿತಿಯನ್ನು ಸಂಬಂಧಪಟ್ಟಂಥವ್ರಿಗೆ, ಹಿರಿಯ ಅಧಿಕಾರಿಗಳಿಗೆ ಇರಬಹುದು ಅಥವಾ ಅಲ್ಲಿನ ಜಿಲ್ಲಾಡಳಿತ ಇರಬಹುದು, ಈಗ ಫ್ಲಡ್ ಆಯಿತು, ಫ್ಲಡ್ಡಲ್ಲಿ ಇರುವಂತಹ ಸಿಚುಯೇಷನ್ ಏನು, ಅಲ್ಲಿಯ ಜಿಲ್ಲಾಡಳಿತಕ್ಕೆ ಅದರ ಮಾಹಿತಿ ಬೇಕಾಗುತ್ತೆ. ಸೊ ಅದನ್ನು ದರ್ಪಣ ಮೂಲಕ ನಾವು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಓಕೆ, ಸೊ ಪ್ರಗತಿ ಅಂತ ಹೇಳಿದೆ, ಪ್ರೋ ಆಕ್ಟಿವ್ ಗವರ್ನೆನ್ಸ್ ಅಂಡ್ ಟೈಮ್ಲಿ ಇಂಪ್ಲಿಮೆಂಟೇಷನ್. ಏನಪ್ಪ ಇದು ಅಂತಂದರೆ, ಆಡಳಿತ ಸಕ್ರಿಯವಾಗಿರಬೇಕು ಮತ್ತು ಸಮಯೋಚಿತವಾಗಿರಬೇಕು. ಯಾಕೆಂತಂದರೆ ಯಾವುದೇ ಒಂದು ಪ್ರೋಗ್ರಾಮನ್ನು ನಾವು ತಂದಾಗ ಅದನ್ನು ಟೈಮ್ಲಿ ಇಂಪ್ಲಿಮೆಂಟೇಷನ್ ಆಗಲಿಲ್ಲ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ ನಾವು ರೋಡ್ ಯೋಜನೆಗೆ ರೋಡ್ ಹಾಕುವಂಥ ಒಂದು ಯೋಜನೆಯನ್ನು ತರ್ತಿದ್ದೀವಿ, ಆ ರೋಡ್ ಹಾಕುವಂಥ ಯೋಜನೆ ನಮಗೆ ಸಮ್ಮರ್ ಮುಗಿಯೋಷ್ಟೊತ್ತಿಗೆ ಅದು ಮುಗಿಬೇಕಾಗುತ್ತೆ. ಇಲ್ಲ ಮತ್ತೆ ರೈನಿ ಸೀಸನ್ ಶುರು ಆಯಿತು ಅಂತಂದರೆ ಮಳೆ ಹೊಡ್ತಿದ್ದಂಗೆ ಎಲ್ಲ ಅದಕ್ಕೆ ಕಿತ್ಕೊಂಡು ಹೋಗುತ್ತೆ. ಸೊ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಟೈಮ್ಲಿ ಇಂಪ್ಲಿಮೆಂಟೇಷನ್ ಕೂಡ ಬಹಳ ಮುಖ್ಯ. ಮತ್ತು ಇತ್ತೀಚೆಗೆ ಬಂದಂತಹ ಸಾಮಾನ್ಯ ಸೇವಾ ಕೇಂದ್ರಗಳು, ಕಾಮನ್ ಸರ್ವಿಸಸ್ ಸೆಂಟರ್ಸ್ ಅಂತೇಳಿ ನಾವು ಏನು ಕರಿತೀವಿ. ಸೊ ಇದೇನಾಗಿರುತ್ತೆ ಕಾಮನ್ ಸರ್ವಿಸಸ್ ಸೆಂಟರ್ಸು, ಈಗ ತಾವು ನೋಡಿರ್ಬೋದು ನಗರ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಕಾಮನ್ ಸರ್ವಿಸ್ ಸೆಂಟರ್ಸ್ಗಳಿವೆ. ಸೊ ವೇರ್ ಯು ಕ್ಯಾನ್ ಆಕ್ಚುಲಿ ಗೋ ಅಂಡ್ ಆಕ್ಸೆಸ್ ಎನಿ ಗೌರ್ಮೆಂಟ್ ಸರ್ವಿಸ್, ಯಾವುದೇ ಒಂದು ರೀತಿಯಾದಂತಹ ಗೌರ್ಮೆಂಟ್ ಸರ್ವಿಸನ್ನು ತಾವು ಒಂದು ಸಣ್ಣ ಫೀ ಪೇ ಮಾಡೋದ್ರ ಮೂಲಕ ಇದು ಆಕ್ಸೆಸ್ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಅವರು ನಗರ ಪ್ರದೇಶಗಳಿಗೆ ಬಂದು ಆಕ್ಸೆಸ್ ಮಾಡ್ಕೊಳ್ಳೋಂಥ ಒಂದು ತೊಂದರೆಯನ್ನು ತಪ್ಪಿಸೋದಕ್ಕೋಸ್ಕರ ಪ್ರತಿಯೊಂದು ಹಳ್ಳಿಯಲ್ಲೂ ಕಾಮನ್ ಸರ್ವಿಸ್ ಸೆಂಟರ್, ಇದೊಂದು ಕಿಯೋಸ್ಕ್ ಮಾದರಿಯಲ್ಲಿ ಇರುತ್ತೆ. ಸೊ ದಟ್ ಏನಾಗುತ್ತೆ, ಸೆಲ್ಫ್ ಆಪರೇಟೆಡ್ ಇರ್ಬೋದು ಅಥವಾ ಅಲ್ಲಿ ಯಾರಾದರೂ ಅದನ್ನು ಆಪರೇಟ್ ಮಾಡ್ತಿರ್ಬೋದು, ಬ್ರಾಡ್ಬ್ಯಾಂಡ್ಗೆ ಅದು ಕನೆಕ್ಟ್ ಮಾಡಿರ್ತಾರೆ. ಸೊ ಇದರ ಮೂಲಕ ಯಾವುದೋ ಒಂದು ಈಗ ಅವರಿಗೆ ಪಹಣಿ ಬೇಕಾಯಿತು ಆ ಒಂದು ವರ್ಷದ್ದು ಅಂತಂದರೆ, ಅವರು ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ತಾಲೂಕು ಆಫೀಸಲ್ಲಿ ಅವರು ಅರ್ಜಿಯನ್ನು ಕೊಟ್ಟು ಅವರು ದುಡ್ಡನ್ನು ಕೊಂಡ್ಕೊಳ್ಳೋ ಬದಲು ಏನು ಮಾಡ್ಬೋದು, ಅವರ ಹಳ್ಳಿಯಲ್ಲಿ ಅವ್ರಿಗೆ ಅದನ್ನು ಸಿಗೋಂಗೆ ಮಾಡ್ತಿದ್ದಾರೆ. ಸೊ ಇದು ಏನಪ್ಪ ಅಂತಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಕಂಪ್ಲೀಟ್ಲಿ ರೆವಲ್ಯೂಷನೈಸ್ ದ ಡೆಲಿವರಿ ಆಫ್ ಇ ಸರ್ವಿಸ್ ಅಂತ ನಾವು ಹೇಳ್ಬೋದು. ಓಕೆ, ಯಾಕೆಂದರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ಮೊಬೈಲ್ ಸೇವೆ, ಎಲ್ಲ ಗೌರ್ಮೆಂಟ್ ಸೇವೆಗಳನ್ನ ಮೊಬೈಲಲ್ಲಿ ಬರೋಂಗ್ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಉಮಂಗ್ ಅಂತ ಹೇಳಿ ಕೂಡ ಒಂದು ಯೋಜನೆ ಇದೆ, ಅದರ ಬಗ್ಗೆ ಓದ್ಕೊಳ್ಳಿ. ಓಕೆ, ಜೀವನ್ ಪ್ರಮಾಣ್ ಕೂಡ ಮೊನ್ನೆ ಕೂಡ ಲಾಂಚ್ ಆಯಿತು. ಸೊ ಇದೇನಪ್ಪ ಅಂದರೆ ಪಿಂಚಣಿದಾರರಿಗೆ ಆಧಾರ್ ಆಧಾರಿತ
ಬಯೋಮೆಟ್ರಿಕ್ ದೃಢೀಕರಣ ವ್ಯವಸ್ಥೆ ಅಂದರೆ ಏನಾಗ್ತಾ ಇತ್ತು ಮುಂಚೆ, ಮೊದಲು ಈಗ ಪಿಂಚಣಿಯನ್ನು ತಾವು ಅವರು ತಗೋಬೇಕು ಅಂತಂದರೆ ಒಂದು ಡಿಜಿಟಲ್ ಒಂದು ಲೈಫ್ ಪ್ರಮಾಣ ಪತ್ರ ಓಕೆ ಕೊಡಬೇಕಾಗಿತ್ತು. ಸೊ ಇದು ಲೈಫ್ ಪ್ರಮಾಣ ಪತ್ರ ತಗೊಳ್ಬೇಕು ಅಂತಂದ್ರೆ ಪಿಂಚಣಿದಾರರು ಏನಿರ್ತಾರೆ ಆ ಒಂದು ಅಧಿಕಾರಿಯ ಮುಂದೆ ಖುದ್ದು ಹಾಜರಾಗಬೇಕಾಗ್ತಾ ಇತ್ತು. ಸೊ ಈಗ ಅದನ್ನು ತಪ್ಪಿಸಿದ್ದಾರೆ. ಓಕೆ, ಜೀವನ ಪ್ರಮಾಣ ಕೂಡ ಏನಾಗುತ್ತೆ ಆಧಾರ್ ಬೇಸ್ ಮೇಲೆ ನೀವು ಮಾಡಿ ಅನ್ನೋದು ಮಾಡ್ತೀರ ಅಂದರೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ನೆಕ್ಸ್ಟ್ ನ್ಯಾಷನಲ್ ಸೆಂಟರ್ ಆಫ್ ಜಿಯೋ ಇನ್ಫಾರ್ಮೆಟಿಕ್ಸ್, ಇದು ಏನಕ್ಕಪ್ಪ ಅಂದರೆ ಜಿ ಐ ಎಸ್ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯ ಮೂಲಕ ಇದೇನು ಮಾಡ್ತಿದೆ ಆಡಳಿತದಲ್ಲಿ ಸುಧಾರಣೆ ತರುವಂತಹ ಕೆಲಸವನ್ನು ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಇ ಕ್ರಾಂತಿ ಅನ್ನೋದು 2015 ಆದ ನಂತರ ಬಂದಂಥದ್ದು. ಅಂದರೆ ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ಏನಿತ್ತು ಅಲ್ಲಿಂದ ಡಿಜಿಟಲ್ ಇಂಡಿಯಾ ಆಯಿತು. ಡಿಜಿಟಲ್ ಇಂಡಿಯಾ ಭಾಗವಾಗಿ ಅಥವಾ ಡಿಜಿಟಲ್ ಇಂಡಿಯಾ 2.0 ಅಂತಲೂ ಕರಿಬೋದು ನಾವು ಇದನ್ನು. ಇ ಕ್ರಾಂತಿ ಅಂತ ಅನ್ನೋದನ್ನು ತಂದರು. ಇ ಕ್ರಾಂತಿ ಅನ್ನೋದನ್ನು ಆಡಳಿತವನ್ನು ಪರಿವರ್ತಿಸಲು, ಈ ಆಡಳಿತವನ್ನು ಪರಿವರ್ತಿಸುವುದು ಅಂದರೆ ಈ ಆಡಳಿತ ಅನ್ನುವಂಥ ಒಂದು ಸ್ಕೀಮನ್ನು ನಾವು ತಂದಾಗ ಅದರಲ್ಲಿ ಕೂಡ ಸಾಕಷ್ಟು ಹರ್ಡಲ್ಸ್ ಬರೋಕ್ಕೆ ಶುರು ಆಯಿತು. ಈ ಹರ್ಡಲ್ಸ್ನ ಬ್ರೇಕ್ ಮಾಡೋದಕ್ಕೆ ಅಂತ ನಾವೇನು ಮಾಡಿದ್ವಿ, ಈ ಕ್ರಾಂತಿ ಅನ್ನೋದೇ ಅಂದರೆ ಈ ಆಡಳಿತದಲ್ಲಿ ಕ್ರಾಂತಿ ಅಂತ ನಾವು ಇದನ್ನು ಹೇಳ್ಬೋದು. ಓಕೆ, ಸೊ ಇದರ ಕೆಳಗೆ 44 ಮಿಷನ್ ಮೋಡ್ ಯೋಜನೆಗಳಿದ್ದಾವೆ. ಸೊ ಎಲ್ಲ ಯೋಜನೆಗಳು ಆಬ್ವಿಯಸ್ಲಿ ಇಲ್ಲಿ ಕವರ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ತಾವು ನೋಡ್ಕೊಳ್ಬೋದು. ಕೆಲವು ಯೋಜನೆಗಳನ್ನ ಲಿಸ್ಟ್ ಮಾಡಿದ್ದೀನಿ, ಅಲೈಡ್ ಟಾಪಿಕ್ಸ್ ಅಂತ ಹೇಳಿ. ಸೊ ಭೂಮಿ ಸ್ಕೀಮ್ ಇರ್ಬೋದು, ಮೋಜನೆ ಸ್ಕೀಮ್ ಇರ್ಬೋದು, ಖಜಾನೆ ಇರ್ಬೋದು, ಇ ಕೋರ್ಟ್ಸ್, MCA 21, ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್, ಅಗ್ರಿಕಲ್ಚರ್, ಇ ಸೇವಾ, CCTNS, ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ ಸಿಸ್ಟಮ್, ಇದರ ಹೆಸರುಗಳನ್ನ ನಾನು ಇಂದು ಕೊಟ್ಟಿದ್ದೇನೆ. ಮುಂದಿನ ಒಂದು ಕ್ಲಾಸ್ಗಳಲ್ಲಿ ಏನಾಗುತ್ತೆ, ಯಾವುದೋ ಒಂದು ಕಡೆ ನ್ಯೂಸ್ ಆಗುತ್ತೆ ಇದನ್ನು ನಾನು ಹೇಳಿರ್ತೇನೆ. ಆದರೆ ಅದಕ್ಕಿಂತ ಮುಂಚೆ ಕೂಡ ತಾವು ಒಂದ್ಸರಿ ಇದನ್ನು ಹೋಗಿ ಗೂಗಲ್ ಮಾಡಿ ಓದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದನ್ನು ಆಲ್ಮೋಸ್ಟ್ ನಾವು ಸಮಗ್ರವಾಗಿ ಮುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ. ಸೊ ಇಷ್ಟು ಓದ್ಕೊಂಡ್ರೆ ಆಲ್ಮೋಸ್ಟ್ ನಿಮ್ಮ ಎಕ್ಸಾಮ್ಸ್ಗಳಿಗೆ ಏನು ಬೇಕಾಗಿದೆ ಎಲ್ಲನೂ ಬರುತ್ತೆ. ಮತ್ತು ಈ ಗವರ್ನೆನ್ಸು ತುಂಬ ಮುಖ್ಯವಾದಂತಹ ಟಾಪಿಕ್ಕು, ಒಂದಲ್ಲ ಒಂದು ಕ್ವಶನ್ ಖಂಡಿತವಾಗ್ಲೂ ಬರುತ್ತೆ. ಜನರಲಿ ಏನಾಗುತ್ತೆ 2-3 ಕ್ವಶನ್ಗಳು ಈ ಗವರ್ನೆನ್ಸ್ ಸುತ್ತಮುತ್ತ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಸೊ ಇವತ್ತು ನಾನು ಏನು ಕವರ್ ಮಾಡಿದ್ದೀನಿ ಇದು ನಿಮಗೆ ಕ್ವಶನ್ಸ್ಗಳು ಗ್ಯಾರಂಟಿ ಆಗ್ತವೆ. ಅಪ್ಲೈ ವಾಟ್ ಯು ಸ್ಟಡಿ, ಒಂದು ಆಬ್ಜೆಕ್ಟಿವ್ ಕ್ವಶನ್. ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 2006. ಸೊ ಕೆಲವು ಮೇನ್ಸ್ನ ಕ್ವಶನ್ಗಳು, ವಾಟ್ ಈಸ್ ಇ ಗವರ್ನೆನ್ಸ್, ವಾಟ್ ಆರ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇ ಗವರ್ನೆನ್ಸ್ ಅಂತ ಕೇಳ್ಬೋದು. KS ನಲ್ಲಿ ಬರ್ತಾರಂಥ KS ಮೀನ್ಸಲ್ಲಿ ಇ ಆಡಳಿತ ಎಂದರೇನು, ಇ ಆಡಳಿತದ ವಿವಿಧ ರೂಪಗಳು ಯಾವುವು ಅನ್ನೋದನ್ನು ಕೇಳ್ಬೋದು. ಅಥವಾ ನೆಕ್ಸ್ಟು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಇ ಗವರ್ನೆನ್ಸ್, ವಾಟ್ ಆರ್ ದ ಹರ್ಡಲ್ಸ್ ದಟ್ ಆರ್ ಫೇಸ್ಡ್ ಇನ್ ಇಂಡಿಯಾ ಫಾರ್ ಮೇನ್ ಸ್ಟ್ರೀಮಿಂಗ್ ಇ ಗವರ್ನೆನ್ಸ್. ಇ ಗವರ್ನೆನ್ಸ್ನ ನಾವು ಮೇನ್ ಸ್ಟ್ರೀಮ್ ಮಾಡಬೇಕು ಅಂತಂದರೆ, ಮುಖ್ಯವಾಹಿನಿಗೆ ತರಬೇಕು ಅಂತಂದರೆ ಅಲ್ಲಿರುವಂತಹ ಅಡೆತಡೆಗಳು ಏನಪ್ಪ, ಅಡ್ವಾಂಟೇಜಸ್ ಆಫ್ ಇ ಗವರ್ನೆನ್ಸ್, ಈ ಆಡಳಿತದಲ್ಲಿ ಇರುವಂತಹ ಅನುಕೂಲಗಳು ಯಾವುವು, ಇದರ ಬಗ್ಗೆ ಹೇಳ್ತಿದ್ದಾರೆ. ಓಕೆ, ಸೊ ಇದು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಆಗಿರುತ್ತೆ. ಆಲ್ಮೋಸ್ಟ್ ನಾನು ಹಿಂದಿನ ಒಂದು ಸ್ಲೈಡ್ ಹೇಳಿ ಇದನ್ನು ಆನ್ಸರ್ ಮಾಡಿದ್ದೀನಿ. ಸ್ವಲ್ಪ ಅಪ್ಲೈಡ್ ನೀವು ತಗೊಂಡಾಗ ಇದನ್ನು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ನೆಕ್ಸ್ಟ್, ಈ ಗವರ್ನೆನ್ಸ್ ಇಸ್ ನಾಟ್ ಎ ಪೆನೇಷಿಯಾ ಫಾರ್ ಆಲ್ ದ ಇಲ್ಸ್ ಅಫ್ಲೆಕ್ಟಿಂಗ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಕಾಮೆಂಟ್ ಅಂತ ಹೇಳ್ತಾರೆ. ಸೊ ಇದು IAS ಲೆವೆಲ್ಗೆ ಬರುವಂತಹ ಪ್ರಶ್ನೆ. ಸೊ ನಾನೇನು ಹೇಳಿದ್ದೆ, ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆವೆಲ್ ಆದಂತಹ ಒಂದು ಪ್ರಶ್ನೆ ಇದು. ಸೊ ಒಂದು ಈ ಗವರ್ನೆನ್ಸ್ ನಾವೇನು ಮಾಡ್ತೀವಿ, ಈ ಗವರ್ನೆನ್ಸ್ ನಾವು ಸೊಲ್ಯೂಷನ್ ನಮ್ಮ ಎಲ್ಲ ಆಡಳಿತದ ಸಮಸ್ಯೆಗಳಿಗೆ ಈ ಗವರ್ನೆನ್ಸ್ ಅನ್ನೋದನ್ನ ನಾವು ಸೊಲ್ಯೂಷನ್ ಅಂತ ಹೇಳ್ತಿದ್ವಿ. ಆದರೆ ಈ ಒಂದು ಪ್ರಶ್ನೆ ಏನು ಹೇಳ್ತಾರೆ, ಈ ಗವರ್ನೆನ್ಸು ಎಲ್ಲ ರೀತಿಯಂತಹ ಸೊಲ್ಯೂಷನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅಂದರೆ ಅದರ ಅರ್ಥ ಏನಪ್ಪ, ಬೇರೆ ರೀತಿಯಾದಂತಹ ಸೊಲ್ಯೂಷನ್ ಏನಿದೆ ನಮಗೆ ಅನ್ನೋದನ್ನು ತಾವು ಥಿಂಕ್ ಮಾಡಿ, ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇದು IAS ಅಲ್ಲಿ ಬರುವಂತಹ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. October 11 ಏನು ಮಾಡಿದರೆ, ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನು ಆಚರಿಸಿದ್ದಾರೆ. ಆಚರಿಸಿದವರು ಯಾರಪ್ಪ, ಯಾರು ಇದನ್ನು ಪ್ರಪೋಸ್ ಮಾಡ್ತಿರೋದು ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯವರು. ಯಾತಕ್ಕೋಸ್ಕರ ಮಹಿಳಾ ಸಬಲೀಕರಣ? ಓಕೆ, ಸೊ ಇಂದಿನ ಕಾಲದಲ್ಲಿ ಇದು ಬಹಳ ಅವಶ್ಯಕವಾಗಿ ಇರುವಂಥದ್ದು. ಓಕೆ, ಇದರ ಥೀಮ್ ಏನು, ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ನಾವು ನೋಡಿಕೊಂಡಾಗ ಥೀಮ್ ಆಫ್ 2020 ಏನಪ್ಪ ಅಂದರೆ ಮೈ ವಾಯ್ಸ್ ಅವರ್ ಈಕ್ವಲ್ ಫ್ಯೂಚರ್ ಅಂತ ಹೇಳ್ತಾರೆ. ಸೊ ನನ್ನ ಧ್ವನಿ ನಮ್ಮ ಸಮಾನ ಭವಿಷ್ಯ ಎನ್ನುವಂಥದ್ದು ಇದರ ಥೀಮ್ ಆಗಿರುತ್ತೆ. ಇದನ್ನು ಯಾವಾಗ ಫಸ್ಟ್ ಸ್ಟಾರ್ಟ್ ಮಾಡಿದ್ರು, 2012 ಇದನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಬಂದಿದ್ದಾರೆ. 2012 ಇದರ ಒಂದು ಥೀಮ್ ಏನಾಗಿತ್ತು, ಬಾಲ್ಯ ವಿವಾಹವನ್ನು ಕೊನೆಗೊಳಿಸುವುದು. ಸೊ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ಏನು ಇಶ್ಯೂಸ್ಗಳಿರ್ತಾವಲ್ಲ, ಈ ಒಂದು ಇಶ್ಯೂಸ್ಗಳನ್ನ ಪ್ರತಿಯೊಂದು ವರ್ಷದ ಒಂದು ಥೀಮನ್ನಾಗಿ ಮಾಡಿಕೊಂಡು ಅದರ ಕುರಿತಾಗಿ ಒಂದು ಸಮಾಜದಲ್ಲಿ ಚರ್ಚೆ ಮತ್ತು ತಿಳುವಳಿಕೆಯನ್ನು ಉಂಟು ಮಾಡುವಂಥದ್ದು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಉದ್ದೇಶವಾಗಿರುತ್ತದೆ ಅನ್ನೋದನ್ನು ತಾವು ಗಮನದಲ್ಲಿಟ್ಟುಕೋಬೇಕು. ನೆಕ್ಸ್ಟ್, ಫೆಲುಡಾ ಪೇಪರ್ ಸ್ಕ್ರಿಪ್ಟ್ ಪರೀಕ್ಷೆ. ಸೊ ಈಗ ತಾವು ನೋಡ್ತಿರ್ಬೋದು COVID-19 ಸಿಚುಯೇಷನ್ನಲ್ಲಿ ಎಷ್ಟೋ ಕಡೆ ಏನಾಗ್ತಿದೆ, ಟೆಸ್ಟಿಂಗನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಆದರೆ
ಟೆಸ್ಟ್ ಮಾಡ್ತಾ ಇರಬೇಕಾದಾಗ ತುಂಬ ಹೆಚ್ಚು ಸಮಯ ಪಡೀತದೆ. ಅಂದರೆ ಇವತ್ತು ಟೆಸ್ಟ್ ನೀವು ಕೊಟ್ಟಾಗ 3 ದಿನ 4 ದಿನ 1 ವಾರ ಆಗುತ್ತೆ ರಿಸಲ್ಟ್ ಬರೋದಕ್ಕೆ. ಸೊ ನಮಗೆ ಮತ್ತೆ ಟೆಸ್ಟಿಂಗ್ ಏನು ಹೋಗ್ತಿದೆ, ಪ್ರತಿಯೊಂದು ಸಾರಿ 5,000 6,000 ಈ ರೀತಿಯಾದಂತಹ ಖರ್ಚುಗಳು ಬರ್ತದೆ. ಸೊ ತುಂಬ ಕಡಿಮೆ ವೆಚ್ಚದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಅಂದರೆ ಅತಿ ಶೀಘ್ರವಾಗಿ ಗೊತ್ತಾಗುವಂಥ ಒಂದು ಟೆಸ್ಟ್ ನಮಗೆ ಅವಶ್ಯಕತೆ ಇತ್ತು. ಸೊ ಇದನ್ನು ನಮ್ಮಲ್ಲಿಯೇ ಡೆವಲಪ್ ಮಾಡಿದರೆ ಇದನ್ನು ಏನಂತ ಕರಿತೀವಿ ನಾವು, ಫೆಲುಡಾ ಪೇಪರ್ ಸ್ಕ್ರಿಪ್ಟ್ ಪರೀಕ್ಷೆ ಅಂತ ಹೇಳಿ ಕರಿತೀವಿ. ಸೊ ಇದೇನಾಗುತ್ತೆ, ಒಂದು ಸಣ್ಣ ಟೆಸ್ಟ್ ಇರುತ್ತೆ, ಸಣ್ಣ ಟೆಸ್ಟ್ ಕಿಟ್ ಇರುತ್ತೆ, 500-600 ರೂಪಾಯಲ್ಲಿ ಸಿಗುತ್ತೆ. ಇದು ಸೆಲ್ಫ್ ಟೆಸ್ಟಿಂಗ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ. ಸೊ ಇದರಲ್ಲಿ ಏನಾಗುತ್ತೆ, 2 ಲೈನು 2 ಗೆರೆಗಳು ಬಂದರೆ ಪಾಸಿಟಿವ್ ಆಗಿದೆ ಅಂತ ಅಂದ್ಬಿಟ್ಟು, ನೆಗೆಟಿವ್ ಇಲ್ಲ ನೆಗೆಟಿವ್ ಇದೆ ಅಂತಂದರೆ ಅದು 1 ಗೆರೆ ಮಾತ್ರ ಬರುತ್ತೆ. ಸೆನ್ಸಿಟಿವಿಟಿ ತುಂಬ ಚೆನ್ನಾಗಿದೆ ಕಂಪೇರ್ ಟು ಎನಿ ಅದರ್ ಟೆಸ್ಟ್ ಆಲ್ಸೋ. ಓಕೆ, ಸೊ ಎನಿ ಅದರ್ ಟೆಸ್ಟ್ ಅಂದರೆ ನಮ್ಮಲ್ಲಿ ಯಾವ್ಯಾವ ರೀತಿಯಂತಹ ಟೆಸ್ಟ್ಗಳಿದ್ದಾವೆ, RT-PCR ಇದೆ. ಸೊ RT-PCR ಹಿಂದಿನ ಒಂದು ಕ್ಲಾಸ್ಗಳು ಡಿಸ್ಕಸ್ ನಾನು ಮಾಡಿದ್ದೀನಿ. ರ್ಯಾಪಿಡ್ ಆ್ಯಂಟಿಜನ್ ಡಿಟೆಕ್ಷನ್ ಟೆಸ್ಟ್ ಇದೆ, ಎಲಿಸ ಆ್ಯಂಟಿಬಾಡಿ ಟೆಸ್ಟ್ ಇದೆ, ಸಲೈವ ಡೈರೆಕ್ಟ್ ಟೆಸ್ಟ್ ಇದೆ. ಸೊ ಇದೆಲ್ಲ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಟೆಸ್ಟ್ ಫಾರ್ COVID-19. ಇದನ್ನು ಕೇಳ್ಬೋದು, ಆಡ್ಮೆ ನೋಟಲ್ಲಿ ನಿಮಗೆ ಕೇಳ್ಬೋದು. ಇದು ಈ ಕೆಳಗಿನಲ್ಲಿ ಯಾವುದು COVID-19 ಸಂಬಂಧಿತವಾದಂತಹ ಟೆಸ್ಟ್ ಅಲ್ಲ ಅಂತಲೂ ಕೇಳ್ಬೋದು. ಓಕೆ, ಸೊ ಇದು ಫೆಲುಡಾ. ನೆಕ್ಸ್ಟ್ ನೀಲಿ ಧ್ವಜ ಪ್ರಮಾಣೀಕರಣ, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್. ಸೊ ಕೆಲವು ಬೀಚ್ಗಳನ್ನ ಏನು ಮಾಡಿದ್ದಾರೆ ಇಂಡಿಯಾದಲ್ಲಿ, ಬ್ಲೂ ಫ್ಲಾಗ್ ಸರ್ಟಿಫೈಡ್ ಬೀಚಸ್ ಅಂತ ಹೇಳಿ ಕರೀತಾರೆ. ಸೊ ಭಾರತದಲ್ಲಿ ಅಂಥವು 8 ಬೀಚ್ಗಳಿದೆ, ಕರ್ನಾಟಕದಲ್ಲಿ ಆ ಥರ 2 ಬೀಚ್ಗಳಿದೆ. ಕಾಸರಗೋಡು ಮತ್ತು ಪಡುಬಿದ್ರಿಗೆ ಈ ಒಂದು ನೀಲಿ ಧ್ವಜ ಪ್ರಮಾಣೀಕರಣವನ್ನು ನೀಡಲಾಗಿದೆ. ಓಕೆ, ಸೊ ಯಾವತ್ತು ಇದನ್ನು ಕೊಟ್ಟರು ಅಂತಂತಂದರೆ, ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ಕಾರ್ಯದ ದಿನದಂದು ಇದನ್ನು ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಲಿ September 20 ಇದು ನಡೆದಂಥದ್ದು. ಓಕೆ, ಸೊ ಇದು ಬ್ಲೂ ಫ್ಲಾಗ್ ಅಂದರೆ ಏನು, ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಯಾತಕ್ಕೆ ಕೊಡ್ತಾರೆ. ಸೊ ಕಡಲ ತೀರಗಳು ಏನಿದವಲ್ಲ, ಇವು ಬಹಳ ಇಂಪಾರ್ಟೆಂಟ್ ಈಕೋಸಿಸ್ಟಮ್ಸ್ ಅಂತ ನಾವೇನು ಕರಿತೀವಿ. ಕೆಲವು ಸರಿ ಅದನ್ನು ಈಕೋಟೋನ್ಸ್ ಅಂತ ಕರಿತಾರೆ. ಯಾಕಾಗಿ ಈಕೋಟೋನ್ಸ್ ಅಂತ ಕರಿತೀವಿ, ಒಂದು ಅಕ್ವಾಟಿಕ್ ಈಕೋಸಿಸ್ಟಮ್ ಇರುತ್ತೆ, ಒಂದು ಲ್ಯಾಂಡ್ ಈಕೋಸಿಸ್ಟಮ್ ಇರುತ್ತೆ. ಇದರ ಎರಡರ ಮಧ್ಯೆ ಬೌಂಡ್ರಿ ಇರುವಂಥದ್ದು ಯಾವುದಪ್ಪ ಅಂತಂದರೆ ಕರಾವಳಿ ಈಕೋಸಿಸ್ಟಮ್. ಸೊ ಕರಾವಳಿ ಈಕೋಸಿಸ್ಟಮ್ ಈಕೋಟೋನ್ಸ್ ಆಗಿರೋದ್ರಿಂದ ಏನಾಗುತ್ತೆ, ಬಯೋಡೈವರ್ಸಿಟಿ ಜೀವ ವೈವಿಧ್ಯಮತೆ ತುಂಬ ಹೆಚ್ಚಾಗಿರುವಂತಹ ಜಾಗಗಳಿವು. ಸೊ ಈ ಒಂದು ಜೀವ ವೈವಿಧ್ಯಮತೆ ತುಂಬ ಹೆಚ್ಚಾಗಿರುವಂತಹ ಜಾಗಗಳಲ್ಲಿ ಏನಾಗಿದೆ, ಸಾಕಷ್ಟು ಪೊಲ್ಯೂಷನ್ ಆಗ್ತದೆ. ಅದು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗಿರಬಹುದು, ಅಥವಾ ನಾವು ಹೋಗಿ ಬಿಸಾಡ್ತಿರೋಂತಹ ಪ್ಲಾಸ್ಟಿಕ್ ಪೊಲ್ಯೂಷನ್ ಆಗಿರಬಹುದು, ಅಥವಾ ಆಲ್ರೆಡಿ ಪೊಲ್ಯೂಟ್ ಆಗೋ ಜಾಗ ಎಂತಹ ಅಂತ ಅದನ್ನ ವಾಶ್ಔಟ್ ಅಂದರೆ ಆನ್ ಶೋರ್ ಬರ್ತಾರಂತಹ ಪೊಲ್ಯೂಷನ್ ಕೂಡ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಇರೋದ್ರಿಂದ ಪೊಲ್ಯೂಷನ್ಸ್ ಹೆಚ್ಚಾಗ್ತದೆ. ಮತ್ತು ಟೂರಿಸಮ್ ಏನಾಗ್ತದಲ್ಲ, ನಾವು ಈಕೋ ಟೂರಿಸಮ್ ಕಡೆ ಮೂವ್ ಆಗಿಲ್ಲ, ಕಮರ್ಷಿಯಲ್ ಟೂರಿಸಮ್ ಕಡೆ ಮೂವ್ ಆಗ್ತಿದ್ದೀವಿ. ಅಂದರೆ ಎಷ್ಟೋ ಕಡೆ ಬೀಚ್ಗೆ ಹೋಗ್ತಾರೆ, ಎಷ್ಟೊಂದು ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡ್ತಾರೆ, ಅಲ್ಲೇ ಎಸಿತಾರೆ ಬರ್ತಾರೆ. ಓಕೆ, ಅಲ್ಲಿ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಕೊಳ್ಳೋದಿಲ್ಲ, ಸ್ವಚ್ಛತೆಯನ್ನು ಮೇಂಟೈನ್ ಮಾಡದಿರೋದ್ರಿಂದ ಏನಾಗ್ತದೆ, ಸಾಕಷ್ಟು ಕಾಯಿಲೆಗಳು ಕೂಡ ಅಲ್ಲಿ ಹರಡ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ಒಂದು ಸಸ್ಟೈನಬಲ್ ಬೀಚ್ ಟೂರಿಸಮ್ ಡೆವಲಪ್ಮೆಂಟ್, ಅಂದರೆ ಇಲ್ಲಿ ಏನು ಮಾಡ್ತಾರೆ, ಬೀಚ್ಗೆ ಹೋಗಬಾರದು ಅಂತ ಹೇಳ್ತಿಲ್ಲ ಅವರು, ಅಥವಾ ಬೀಚನ್ನು ನೀವು ಕಂಪ್ಲೀಟ್ಲಿ ನಿರ್ಮಾನವರನ್ನಾಗಿ ಮಾಡಿ ಅಂತ ಹೇಳ್ತಿಲ್ಲ ಅಲ್ಲಿ. ಇಟ್ ಇಸ್ ನಾಟ್ ಅನ್ವೈಲೇಟಿವ್. ಇಲ್ಲೇನು ಹೇಳ್ತಿದ್ದಾರಪ್ಪ ಅವರು ಅಂತಂದರೆ, ಸಸ್ಟೈನಬಲ್ ಆಗಿ ಟೂರಿಸಮ್ನ ಡೆವಲಪ್ ಮಾಡಿ ಅನ್ನೋದನ್ನು ಹೇಳ್ತಾರೆ. ಸೊ ಏನಾಗುತ್ತೆ, ಸ್ಟ್ರಿಂಜೆಂಟ್ ಎನ್ವಿರಾನ್ಮೆಂಟಲ್ ಎಜುಕೇಷನಲ್ ಸೇಫ್ಟಿ ಇರಬೇಕು. ಓಕೆ, ಸೇಫ್ಟಿ ಕುರಿತಾಗಿ ಕೂಡ ತಾವು ಸ್ಟ್ರಿಂಜೆಂಟ್ ನಾರ್ಮ್ಸನ್ನು ಫಾಲೋ ಮಾಡಿರಬೇಕು, ಜನರಿಗೆ ಎಜುಕೇಷನನ್ನು ಕೊಟ್ಟಿರ್ಬೋದು, ಈ ಎನ್ವಿರಾನ್ಮೆಂಟಲ್ಲಿ ಇರಬೇಕು. ಸೇ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಾ, ಈಗ ಅಲ್ಲಿ ಬಯೋಡಿಗ್ರೇಡಬಲ್ ಸ್ಟ್ರಾ ಯೂಸ್ ಮಾಡೋದ್ರಿಂದಲೇ ಕೂಡ ಸಾಕಷ್ಟು ಅಲ್ಲಿ ಯೂಸ್ಫುಲ್ನೆಸ್ ಇದೆ. ಸೊ ಈ ರೀತಿಯಂತಹ ಒಂದು ಸಣ್ಣ ಪುಟ್ಟ ಒಂದು ಚೇಂಜಸ್ಸನ್ನು ಆ ಒಂದು ಬೀಚ್ ಅಥಾರಿಟಿ ಮಾಡಿಕೊಂಡಾಗ ಏನಾಗುತ್ತೆ, ಅಲ್ಲಿ ಸಸ್ಟೈನಬಲ್ ಟೂರಿಸಮ್ನ ಡೆವಲಪ್ ಮಾಡ್ಬೋದು. ಈ ಒಂದು ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ, ನೀಲಿ ಧ್ವಜ ಪ್ರಮಾಣೀಕರಣ. ನೀಲಿ ಧ್ವಜ ಪ್ರಮಾಣೀಕರಣ ಅಂದು ಇದೊಂದು ಇಂಟರ್ನ್ಯಾಷನಲ್ ಪ್ರಮಾಣೀಕರಣ ಆಗಿರುತ್ತೆ. ಸೊ ಯಾರಪ್ಪ ಇದನ್ನು ಕೊಡೋದು ಅಂತಂದರೆ, ಡೆನ್ಮಾರ್ಕ್ ಮೂಲದ ಪರಿಸರ ಶಿಕ್ಷಣ ಪ್ರತಿಷ್ಠಾನ ಎಂಬಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುತ್ತೆ. ಸೊ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಬೀಚ್ಗಳು ಈ ಒಂದು ನೀಲಿ ಧ್ವಜ ಪ್ರಮಾಣೀಕರಣ ಕೆಳಗೆ ಬರಲಿ ಅಂತ ಹೇಳಿ ಏನು ಮಾಡಿದ್ದಾರೆ, ಭಾರತ ಸರ್ಕಾರ ಕೂಡ ಒಂದು ಯೋಜನೆ ಲಾಂಚ್ ಮಾಡಿದೆ. ಏನಪ್ಪ ಅದು ಯೋಜನೆ ಅಂತಂದರೆ, ಬೀಚ್ ಅಂತ ಹೇಳಿ ಕರಿತೀವಿ. ಸೊ ಬೀಚ್ ಎನ್ ಬೀಮ್ಸ್ ಅಂತ ಕರಿತೀವಿ, ಬೀಚ್ ಎನ್ವಿರಾನ್ಮೆಂಟ್ ಅಂಡ್ ಏಸ್ಥೆಟಿಕ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತೇಳಿ. ಸೊ ಅವರು ಹೇಗೆ ಈಕೋ ಲೇಬಲ್ ಮಾಡಿದ್ದಾರೆ, ಇದು ನಮ್ಮ ಈಕೋ ಲೇಬಲ್ ಅಂದರೆ ಇದು ನಮ್ಮ ಲೋಕಲ್ ಈಕೋ ಲೇಬಲ್ ಆಗಿರುತ್ತೆ. ಸೊ ದಟ್ ಏನಾಗುತ್ತೆ, ಹೆಚ್ಚು ಬೀಚ್ಗಳು ಬೀಮ್ಸ್ ಸರ್ಟಿಫೈಡ್ ಆದಾಗ ಅವು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಮಗೆ ಇನ್ಬೌಂಡ್ ಟೂರಿಸಮ್ ಏನಿದೆಲ್ಲ ಹೊರಗಡೆಯಿಂದ ವಿದೇಶಿ ವಿನಿಮಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ವಿದೇಶಿ ಟೂರಿಸ್ಟ್ಗಳು ಹೆಚ್ಚು ಬರ್ತಾ ಏನಾಗುತ್ತೆ, ಟೂರಿಸಮ್ನಲ್ಲಿ ಡೆವಲಪ್ ಆಗ್ತಾ ಹೋಗುತ್ತೆ. ಓಕೆ, ನಂತರ ಇನ್ನೊಂದೇನು ಒಂದು ಫ್ಯಾಕ್ಟ್ ಏನಪ್ಪ ಅಂತಂದರೆ, ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಪ್ ಡೇ ಯಾವತ್ತಿದು, 19 ಸೆಪ್ಟೆಂಬರ್. ಓಕೆ, ಸೊ ಈ 19 ಸೆಪ್ಟೆಂಬರ್ ಆಗಿತ್ತು. ಸೊ ಥೀಮ್ ಏನಪ್ಪ ಆಯಿತು ಅಂದರೆ, ಅಚೀವಿಂಗ್ ಎ ಟ್ರ್ಯಾಶ್ ಫ್ರೀ ಕೋಸ್ಟ್ ಲೈನ್ ಅಂತ ಹೇಳಿತ್ತು. ಓಕೆ, ಮತ್ತು ಇಂಟರ್ನ್ಯಾಷನಲ್ ಕೋಸ್ಟಲ್ ಕ್ಲೀನಪ್ ಡೇ ದಿನ ಭಾರತದ 8 ಬೀಚಸ್ಗಳು ಇದ್ದಾವೆ. ಯಾವ್ಯಾವುದು, ಶಿವರಾಜ್ಪುರ ಇನ್ ಗುಜರಾತ್, ಘೋಗ್ಲಾ ಇನ್ ಡಮನ್ ಅಂಡ್ ಡಿಯು, ಕಾಸರಗೋಡು ಮತ್ತು ಪಡುಬಿದ್ರಿ ಕರ್ನಾಟಕ, ಕಪ್ಪಡ ಇನ್ ಕೇರಳ, ಋಷಿಕೊಂಡ ಇನ್ ಆಂಧ್ರಪ್ರದೇಶ್,
ಓಲ್ಡನ್ ಬೀಚ್ ಒಡಿಶಾದಲ್ಲಿ, ರಾಧಾನಗರ ಬೀಚ್ ಅಂಡಮಾನ್ ನಿಕೋಬರ್ಲಿ, ಈ ಎಲ್ಲ ಬೀಚ್ಗಳ ಹೆಸರು ಮುಖ್ಯ ಆಗುತ್ತೆ. ದಯವಿಟ್ಟು ಇದನ್ನು ತಾವು ನೆನಪಿಟ್ಕೊಳ್ಬೇಕು. ಇದನ್ನು ಏನು ಮಾಡಿ ಒಂದು ಮ್ಯಾಪ್ ಬಿಡಿಸ್ಕೊಳ್ಳಿ, ಮ್ಯಾಪ್ ಬಿಡಿಸ್ಕೊಂಡು ಅಲ್ಲಿ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಿ, ಅದನ್ನು ನಿಮಗೇನಾಗುತ್ತೆ ರಿಜಿಸ್ಟರ್ ಆಗುತ್ತೆ. ಸೊ ಟೈಮ್ ಇದ್ರೆ ನಾನೇ ಬಿಡಿಸಿ ಇಲ್ಲಿ ಹಾಕ್ತಿದ್ದೆ, ಆದರೆ ಅದು ಆಗಿರಲಿಲ್ಲ. ದಯವಿಟ್ಟು ತಾವು ನೋಟ್ಸನ್ನು ಮಾಡ್ಕೊಳ್ಳಿ. ಇಲ್ಲಿ ನಾವು ಏನು ಹೇಳ್ತಾ ಇದ್ದೀನಲ್ಲ, ಇದಕ್ಕೆ ನೀವು ಏನು ಮಾಡಬೇಕು, ಕರೆಂಟ್ ಅಫೇರ್ಸ್ಗೆ ಅಂತಲೇ ಒಂದು ನೋಟ್ಸ್ ಇಡಬೇಕಾಗುತ್ತೆ. ಅಲ್ಲಿ ನಾನು ಹೇಳಿರ್ತೀನಿ, ಕೆಲವು ಸರಿ ತುಂಬ ಎಂಫಸೈಸ್ ಮಾಡಿದ್ರೆ ತುಂಬಾ ಮುಖ್ಯ, ತುಂಬಾ ಮುಖ್ಯ, ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ಇದೇನಾಗುತ್ತೆ ನಿಮ್ಮ ಒಂದು ಟೆಸ್ಟ್ಗಳಲ್ಲಿ ಏನಿರುತ್ತಲ್ಲ ಅದು ಗ್ಯಾರಂಟಿ ಒಂದು ಕ್ವಶನ್ಸ್ ಆಗಿ ಬರುವಂಥ ಚಾನ್ಸಸ್ ತುಂಬಾ ಹೆಚ್ಚಿರುತ್ತೆ. ಓಕೆ, ಸೊ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಇವತ್ತು ಓದಿರೋಂಥದ್ದು ಮರ್ತೋಗುತ್ತೆ, ಅದನ್ನು ನೀವು ಬರೆದಿರೋಂಥದ್ದು ಮರೆಯೋದಿಲ್ಲ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನೀವು ಬರೀರಿ, ನೋಟ್ಸ್ ಮಾಡ್ಕೊಳ್ಳಿ. ಒಂದು 100-120 ಪೇಜ್ ನೋಟ್ಸ್ ಆಯ್ತಪ್ಪ 3 ತಿಂಗಳಲ್ಲಿ ಅಂತಂತಂದರೆ ಮೋರ್ ದೇನ್ ಅಫ್. ನೀವು ಅದನ್ನು ವಾಪಸ್ ಹೋಗಿ ಹಿಂದೆ ಮತ್ತೊಂದು ಸರಿ 2-3 ಸರಿ ಅದನ್ನು ನೀವು ಓದಿದ್ರಿ ಅಂತಂದರೆ ಯಾವುದೇ ಕರೆಂಟ್ ಅಫೇರ್ಸ್ ಕ್ವಶನ್ಸನ್ನು ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಈ ಒಂದು ಸೀರೀಸ್ ಮೂಲಕ ನಾವು ಏನು ಮಾಡೋದಕ್ಕೆ ಇಷ್ಟಪಡ್ತಿದ್ದೀವಿ ಅಂತಂದರೆ ಇಲ್ಲಿ 100% ಕವರೇಜ್ ನಾವು ಕೊಡೋಕ್ಕಾಗತ್ತೆ ಅಲ್ವಾ, ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಈಗ ನಾನು ಒಂದು ಪೇಪರನ್ನು ಓದಿ ಅದರಲ್ಲಿರುವಂತಹ ಪ್ರತಿಯೊಂದು ನೂಕ್ ಅಂಡ್ ಕಾರ್ನರಲ್ಲೂ ತೊಗೊಂಡ್ಬರೋಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇಲ್ಲ. ಏನು ಮಾಡ್ತಿದ್ದೀನಿ, ಎರಡನ್ನು ಬ್ಯಾಲೆನ್ಸ್ ಮಾಡೋಂಥ ಪ್ರಯತ್ನ ಮಾಡ್ತಿದ್ದೀನಿ. ಅನಾಲಿಟಿಕಲ್ ಸ್ಕಿಲ್ಸು ನಿಮ್ಮಲ್ಲಿ ಬೆಳೆಸ್ಕೊಳ್ತಾ ನೀವು ಹೋಗಬೇಕು, ಮತ್ತು ಫ್ಯಾಕ್ಚುಯಲ್ ಡೀಟೇಲ್ಸು ನಿಮಗೆ ಬರ್ತಾ ಹೋಗಬೇಕು. ಸೊ ಎಕ್ಸಾಮ್ಗೂ ಯಾವುದೇ ರೀತಿಯಲ್ಲಿ ಮೋಸ ಆಗಬಾರ್ದು, ತಮ್ಮ ಥಿಂಕಿಂಗ್ ಪ್ರೊಸೆಸ್ಗೂ ಯಾವುದೇ ರೀತಿಯಂಥ ಮೋಸ ಆಗಬಾರ್ದು. ಸೊ ಮುಂಚೆ ನಾನು ಹೇಳಿದಾಗೆ ಸ್ಟ್ರೆಸ್ ಫ್ರೀ ಲರ್ನಿಂಗನ್ನು ನಾವು ಮಾಡಬೇಕು. ಓಕೆ, ಹ್ಯಾಟ್ ಮಾಡೋದನ್ನು ಬಿಟ್ಟು ಕಂಟೆಕ್ಸ್ಟಲ್ಲಿ ನಾವು ನೋಡ್ಕೊಂಡಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ನಿಮಗೆ ಗೊತ್ತಾಗೋದಕ್ಕೆ ತಾನೆ ಇಷ್ಟೊಂದೆಲ್ಲ ನಿಮಗೆ ಗೊತ್ತಾಯಿತು. ಈಗ ಖಜಾನೆ ಇರ್ಬೋದು, ಮೋಜಿನಿ ಇರ್ಬೋದು, MCA 21 ಇರ್ಬೋದು, ಇದೆಲ್ಲ ನೆನಪಿಟ್ಕೊಳ್ಳೋದು ಯಾವಾಗ, ನ್ಯಾಷನಲ್ ಇ ಗವರ್ನೆನ್ಸ್ ಪ್ರೋಗ್ರಾಮ್ ಅನ್ನೋದಿತ್ತು, ಡಿಜಿಟಲ್ ಇಂಡಿಯಾ ಅನ್ನೋದಿತ್ತು, ಇ ಕ್ರಾಂತಿ ಅನ್ನೋದಿತ್ತು. ಸೊ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಬೆಳೀತಾ ಬಂತು. ಸೊ ಇದೊಂದು ಇಂಪ್ಲಿಮೆಂಟೇಷನ್ ಮೆಕ್ಯಾನಿಸಮ್ ಆಗಿರುತ್ತೆ. ಇದೆಲ್ಲ ನೀವು ಒಂದು ಕಂಟೆಕ್ಸ್ಟಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಅದನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಏನಾಗುತ್ತೆ, ಹೆಚ್ಚಿನ ಜನ ಏನು ಮಾಡ್ತಾರೆ, MCA 21 ಕುತ್ಕೊಂಡ್ಬಿಟ್ಬಿಡ್ತಾರೆ. MCA 21 ಯಾವ ರೀತಿಯಂತ ಯೋಜನೆ, ಯಾವ ಮಿನಿಸ್ಟ್ರಿಗಳಿಗೆ ಬರುತ್ತೆ, ತುಂಬ ಸಿಂಪಲ್ ಆಗಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೋದು. ಯಾವುದೇ ರೀತಿ ಬ್ಯಾಟ್ ಮಾಡುವಂತಹ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಆ ಒಂದು ಪ್ರಯತ್ನ ತಾ ಬಿಡಬೇಕು. ಯಾಕೆ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ, ಕೂತ್ಕೊಂಡು ಗಂಟೆಗಟ್ಟಲೆ ಅದನ್ನು ಬ್ಯಾಟ್ ಮಾಡ್ತಾರೆ. ಇದು ಒಳ್ಳೆಯ ರೀತಿಯಾದಂತಹ ಒಂದು ಓದಿನ ವಿಧಾನ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ನಾವು ಹೋಗಬೇಕು ಅಂದರೆ ಆಕ್ಸ್ಫಾಮ್ ರಿಪೋರ್ಟ್ ಅಂತ ಕರಿತೀವಿ. ಇಂಡಿಯಾಸ್ ಹೆಲ್ತ್ ಬಜೆಟ್ ಇಸ್ ದ 4th ಲೋವೆಸ್ಟ್ ಇನ್ ದ ವರ್ಲ್ಡ್. ಸೊ ಆಕ್ಸ್ಫಾಮ್ ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಆಗಿರುತ್ತೆ. ಇದು ಕೆಲವು ರಿಪೋರ್ಟ್ಗಳನ್ನ ಬಿಡುತ್ತೆ. ಓಕೆ, ಸೊ ಈ ರಿಪೋರ್ಟಲ್ಲಿ ಏನಿರುತ್ತೆ, ಇಂಡಿಯಾಸ್ ಹೆಲ್ತ್ ಬಜೆಟ್ ಇಸ್ ದ 4th ಲೋವೆಸ್ಟ್ ಇನ್ ದ ವರ್ಲ್ಡ್ ಅಂದರೆ 158 ದೇಶಗಳಲ್ಲಿ ನಾವು ಕಂಪ್ಯಾರಿಸನ್ ಮಾಡಿಕೊಂಡಾಗ 26 ದೇಶಗಳು ಮಾತ್ರ ಅವರು ಶಿಫಾರಸು ಮಾಡಿದಂಥ ಹಣವನ್ನು ಹೆಲ್ತ್ ಮೇಲೆ ವೆಚ್ಚ ಮಾಡ್ತಿದೆ. ಸೊ ಹೆಲ್ತ್ ಮೇಲೆ ಯಾಕಪ್ಪ ವೆಚ್ಚ ಮಾಡಬೇಕು ಅಂತಂದರೆ, ಹೆಲ್ತ್ ಎಜುಕೇಷನ್ ಏನಿದೆಲ್ಲ ಇದು ಬೇಸಿಕ್ ಅಲ್ವಾ. ಯಾವುದೇ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಬರೋದು ಯಾವಾಗ, ನಿಮ್ಮ ಒಂದು ಜನಸಂಖ್ಯೆ ಹೆಲ್ತಿಯಾಗಿದ್ದಾಗ ಮಾತ್ರ. ಓಕೆ, ಅನ್ಹೆಲ್ತಿ ಇರುವಂತಹ ಪಾಪ್ಯುಲೇಷನ್ ನಿಮ್ಮಲ್ಲಿ ಇತ್ತು ಅಂತಂತಂದರೆ ನಿಮ್ಮ ಬೆಳವಣಿಗೆ ಆಗೋದಿಲ್ಲ, ಏಳಿಗೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, 15% ಶೇಕಡ ನಿಮ್ಮ ಬಜೆಟ್ನಲ್ಲಿ ನೀವು ಹೆಲ್ತ್ ಸೆಕ್ಟರ್ಗೆ ಅಂತಲೇ ತೆಗೆದಿರಿ ಅಂತೇಳಿ ಆಕ್ಸ್ಫ್ಯಾಮ್ ಅವರು ರೆಕಮೆಂಡೇಷನ್ ಮಾಡಿರ್ತಾರೆ. ಇವರೇನು ಹೇಳ್ತಾರೆ ಈ ರಿಪೋರ್ಟಲ್ಲಿ, 26 ದೇಶಗಳು ಜಗತ್ತಲ್ಲಿ ಮಾತ್ರವೇ ಇದನ್ನು ಫಾಲೋ ಮಾಡ್ತದೆ ಅಂತ ಹೇಳ್ತಾರೆ. ಓಕೆ, ಮತ್ತು ಇರುವಂಥ 158 ದೇಶಗಳು ಸರ್ವೆ ಮಾಡಿರುವಂಥ ದೇಶಗಳಲ್ಲಿ 53 ದೇಶಗಳಲ್ಲಿ ಮಾತ್ರ ನಿರುದ್ಯೋಗ ಮತ್ತು ಅನಾರೋಗ್ಯದ ವಿರುದ್ಧ ಸಾಮಾಜಿಕ ರಕ್ಷಣಾ ಒಂದು ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಏನಿರುತ್ತಲ್ಲ ಇದು ಬಿಲ್ಡೇ ಆಗಿರೋದಿಲ್ಲ. ಓಕೆ, ನಮ್ಮಲ್ಲೂ ಕೂಡ ನಾವು ಬಿಲ್ಡ್ ಮಾಡ್ತಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂತಂದರೆ ಡೆವಲಪ್ಮೆಂಟಲ್ ಕನ್ಸರ್ನ್ಸ್ ಇದೆ, ಎಕನಾಮಿಕ್ ಕನ್ಸರ್ನ್ಸ್ ಇದೆ ನಮಗೆ. ಈಗ ನಿರುದ್ಯೋಗ ಅಂತಂದರೆ ನಾವು ನಿರುದ್ಯೋಗ ಭತ್ತೆಯನ್ನು ಕೊಡುವಂಥದ್ದು ಬಹಳ ಕಷ್ಟವಂಥದ್ದು ಕೆಲಸ. ಆದರೆ ನಾವೇನು ಮಾಡ್ತಿದ್ವಿ, ಸಣ್ಣ ಸಣ್ಣ ಸ್ಕೀಮ್ಸನ್ನು ತರ್ತಿದ್ವಿ. ಸಣ್ಣದಂದ್ರೆ ನಮ್ಮ ದೇಶದಲ್ಲೇ ದೊಡ್ಡದೇನೆ. ಓಕೆ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿರುತ್ತಲ್ಲ, ಇದು ಅಟ್ಲೀಸ್ಟ್ 100 ದಿನಗಳ ಕಾಲ ಅವರಿಗೆ ಎಂಪ್ಲಾಯ್ಮೆಂಟನ್ನು ಕೊಡುತ್ತೆ. ಮತ್ತು ಅನಾರೋಗ್ಯದ ವಿರುದ್ಧ ಇರ್ಬೋದು, ಸೇ ಫಾರ್ ಎಕ್ಸಾಂಪಲ್ ನಮ್ಮ ನ್ಯಾಷನಲ್ ಅರ್ಬನ್ ಹೆಲ್ತ್ ಮಿಷನ್ ಇರಬಹುದು, ರೂರಲ್ ಹೆಲ್ತ್ ಮಿಷನ್ ಇರಬಹುದು, ಮತ್ತು ಕರ್ನಾಟಕ ಸರ್ಕಾರ ತಂದಂತಹ ಯಶಸ್ವಿನಿ ಯೋಜನೆ ಇರ್ಬೋದು, ಇದೆಲ್ಲ ಸಾಮಾಜಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಬರುತ್ತೆ. ಯಾಕೆಂತಂದರೆ ಸ್ಟೇಟ್ ಈಸ್ ಬೌಂಡ್ ಟು ಲುಕ್ ಆಫ್ಟರ್ ಇಟ್ ಸಿಟಿಸನ್ಸ್ ಅಲ್ವಾ. ಅವರ ಒಂದು ಹೆಲ್ತನ್ನು ನೋಡ್ಕೊಳ್ಳುವಂಥದ್ದು ಕೂಡ ಸ್ಟೇಟ್ನ ಕೈಯಲ್ಲಿರುತ್ತೆ. ಮತ್ತು ನಾವು ಕಾಂಟ್ರಿಬ್ಯೂಟರ್ ಸ್ಕೀಮ್ ಮಾಡಿದ್ವಿ, ಕಾಂಟ್ರಿಬ್ಯೂಟರ್ ಸ್ಕೀಮ್ ಮಾಡಿದಷ್ಟು ಇದು ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಡೆಕ್ಸ್ ಅನ್ನು ತಂದಿದ್ದಾರೆ, ಕಮಿಟ್ಮೆಂಟ್ ಟು ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂತೇಳಿ. ಅಂದರೆ ಸಮಾಜದಲ್ಲಿ ಮತ್ತು ವ್ಯಕ್ತಿಗಳ ಮಧ್ಯೆ ಯಾವ ರೀತಿಯಂತಹ ಒಂದು ಅಸಮಾನತೆ ಇದೆ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಸರ್ಕಾರಗಳು ಎಷ್ಟು ಬದ್ಧವಾಗಿದೆ ಅನ್ನೋದನ್ನು ಹೇಳೋದ್ದು ಕಮಿಟ್ಮೆಂಟ್ ಟು ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಅಂದರೆ ಏನಪ್ಪ, ಇಲ್ಲಿ ಅಸಮಾನತೆ ಅಂತಂದರೆ ಹಲವಾರು ರೀತಿಯಂತಹ ಅಸಮಾನತೆ ಇದೆ ಸಮಾಜದಲ್ಲಿ, ಅದು ಸಾಮಾಜಿಕ ಅಸಮಾನತೆ ಇರ್ಬೋದು ಅಥವಾ ಎಕನಾಮಿಕ್ ಓಕೆ ಆರ್ಥಿಕವಾದಂತಹ ಅಸಮಾನತೆ ಇರಬಹುದು ಅಥವಾ ಜೆಂಡರ್ ಓಕೆ ಜೆಂಡರ್ ಅಸಮಾನತೆ ಜೆಂಡರ್ ಇನ್ಇಕ್ವಾಲಿಟಿ ಅಂತೇಳಿ ಕರಿತೀವಿ ಅದಿರಬಹುದು,
ಬೇರೆ ರೀತಿಯಲ್ಲಿ ಸೇ ಫಾರ್ ಪೊಲಿಟಿಕಲ್ ಇನ್ಇಕ್ವಾಲಿಟಿ ಓಕೆ ಎಲ್ಲರಿಗೂ ಸೇಮ್ ರೀತಿಯಾದಂತಹ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಏನಿಲ್ಲ. ಸೊ ಈ ರೀತಿಯಾದಂತಹ ಹಲವಾರು ರೀತಿಯಾದಂತಹ ಇನ್ಇಕ್ವಾಲಿಟಿಗಳಿದ್ದಾವೆ. ಇದನ್ನು ತೊಡೆದು ಹಾಕೋದಕ್ಕೆ ಸರ್ಕಾರದ ಕಮಿಟ್ಮೆಂಟ್ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಏನಾದರೂ ಅಮೆಂಡ್ಮೆಂಟ್ ತರ್ತಿದ್ದಾರಾ? ಸೇ ಫಾರ್ ಎಕ್ಸಾಂಪಲ್ ಈಗ ರಿಸರ್ವೇಷನ್ ನಾವು ಏನು ಪಾಲಿಸಿ ಕೊಟ್ಟಿದ್ದೀವಿ, ದಿಸ್ ಇಸ್ ಆಲ್ಸೋ ಅವರ್ ಕಮಿಟ್ಮೆಂಟ್ ಟು ರಿಡ್ಯೂಸಿಂಗ್ ಇನ್ಇಕ್ವಾಲಿಟಿ ಇನ್ ದ ಕಂಟ್ರಿ ಅಲ್ವಾ. ನಾವು ಆರ್ಟಿಕಲ್ 14 ಇಂದ ಆರ್ಟಿಕಲ್ 18 ಅಲ್ಲಿ ಏನು ಪ್ರಾಮಿಸ್ ಮಾಡಿದೀವಪ್ಪ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ನಾವು ಸಮಾನತೆಯನ್ನು ತರ್ತೇವೆ ಅಂತ ಹೇಳ್ತಿದ್ದಾರೆ. ರೈಟ್ ಟು ಈಕ್ವಾಲಿಟಿಯನ್ನು ಎಲ್ಲರಿಗೂ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಓಕೆ, ಈಗ ಸೇ ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದ ಒಂದು ಕಾಯ್ದೆಯನ್ನು ತಂದಿರಬಹುದು. ಜಮ್ಮು ಕಾಶ್ಮೀರದಲ್ಲಿ ಇವಾಗ ತಾವು ಹೋಗಿ ನೆಲೆಸಬಹುದು, ತಾವು ಹೋಗಿ ಅಲ್ಲಿ ಕೆಲಸ ಮಾಡಬಹುದು. ಇದೇನಾಗುತ್ತೆ, ಜನಸಾಮಾನ್ಯರ ಮಧ್ಯೆ ಇದು ಒಂದು ಸಮಾನತೆಯನ್ನು ತರುವಂತಹ ಒಂದು ಕೆಲಸವನ್ನ ಮಾಡ್ತದೆ. ಸೊ ಈ ರೀತಿಯಲ್ಲಿ ಆರ್ಥಿಕ ಒಂದು ದೃಷ್ಟಿಯಿಂದ ಕೂಡ ಸಾಕಷ್ಟು ರೀತಿಯಾದಂತಹ ಯೋಜನೆಗಳನ್ನು ಸರ್ಕಾರ ತರ್ತದೆ. ಸೊ ಇದು ಈ ಒಂದು ಕಮಿಟ್ಮೆಂಟ್ನ ಮೆಷರ್ ಮಾಡುವಂತಹ ಒಂದು ಇಂಡೆಕ್ಸ್ ಯಾವುದಪ್ಪ ಅಂದರೆ ಕಮಿಟ್ಮೆಂಟ್ ಟು ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಇದನ್ನು ತರುವಂಥವ್ರು ಯಾರು? ಆಕ್ಸ್ಫ್ಯಾಮ್ ಅವರು. ಶಿಕ್ಷಣ, ಆರೋಗ್ಯ, ಒಂದು ಸಾಮಾಜಿಕ ರಕ್ಷಣೆ ಕ್ಷೇತ್ರದಲ್ಲಿ ತಮ್ಮ ಸರ್ಕಾರವು ಎಷ್ಟು ಬದ್ಧವಾಗಿದೆ ಎನ್ನುವುದನ್ನು ಒಂದು ಸೂಚ್ಯಂಕದ ಆಧಾರದ ಮೇಲೆ, ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ ವಿಶ್ವದಾದ್ಯಂತ 158 ದೇಶಗಳನ್ನ ಕಂಪ್ಯಾರಿಸನ್ ಮಾಡ್ಕೊಂಡು ಇದು ಹೇಳುತ್ತೆ. ಅವಾಗ ಏನಾಗುತ್ತೆ, ನಮ್ಮ ದೇಶ, ನಮ್ಮ ಸರ್ಕಾರ, ನಮ್ಮ ಒಂದು ಡೆವಲಪ್ಮೆಂಟ್ಗೆ ಎಷ್ಟು ಬದ್ಧವಾಗಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದಾಗುತ್ತೆ. ಭಾರತದ ಶ್ರೇಯಾಂಕ ಎಷ್ಟಿದೆ ಅಪ್ಪ ಅಂದ್ರೆ 158 ದೇಶಗಳ ಪೈಕಿ 129 ಸ್ಥಾನದಲ್ಲಿದೆ. ಓಕೆ, ಸೊ ಎಲ್ಲದರಲ್ಲೂ ನಾವು ಆಲ್ಮೋಸ್ಟ್ ಕೆಳಗನೆ ಇದ್ದೀವಿ. ಮತ್ತೆ ಇವರೇನು ಹೇಳ್ತಿದ್ದಾರೆ ಅಂತಂದ್ರೆ, ಸಾಮಾನ್ಯರ ಕೈಗೆ ಎಟುಕದಂತಹ ಆರೋಗ್ಯ ಸೇವೆಗಳು ಎಷ್ಟೋ ಜನಕ್ಕೆ ಅಂದ್ರೆ 70%ಗಿಂತ 80% ಜನಕ್ಕೆ ಆರೋಗ್ಯ ಸೇವೆಯ ಲಭ್ಯತೆ ಬಹಳ ಕಷ್ಟ ಆಗಿದೆ. ಅಂದ್ರೆ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆರೋಗ್ಯ ಸೇವೆಗಳಿಗೆ ಸ್ವಂತ ವೆಚ್ಚವನ್ನ ಮಾಡ್ತಾರಂತದ್ದು 70% ಶೇಕಡ ಜನ ಇವತ್ತು ಕೂಡ ನಾವು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಮಾಡ್ತೀವಿ. ಅಂದ್ರೆ ಯಾವುದೇ ಒಂದು ರೀತಿಯಾದಂತಹ ಇನ್ಶೂರೆನ್ಸ್ ಸ್ಕೀಮ್ ಇಲ್ಲ. ಓಕೆ, ಸೊ ಇನ್ಶೂರೆನ್ಸ್ ಸ್ಕೀಮ್ ಅನ್ನ ಸರ್ಕಾರ ತರ್ತಾ ಇದೆ, ಇಂಪ್ಲಿಮೆಂಟೇಷನ್ ಅಲ್ಲಿ ಸೋಲ್ತಾ ಇದೆ ಅನ್ನೋದನ್ನ ನಾವು ಹೇಳಬಹುದು ಇಲ್ಲಿ. ಓಕೆ, ಸೊ ಇದರ ಕುರಿತಾಗಿ ಇನ್ನು ಹೆಚ್ಚು ಮಾತಾಡೋಣ. ನೆಕ್ಸ್ಟ್, ಆಕ್ಸ್ಫಾಮ್. ಇದು ಒಂದು ರೀತಿಯಾದಂತಹ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ, 1942 ಸ್ಥಾಪನೆ ಆದಂತದ್ದು. ಅಪ್ಲೈ ವಾಟ್ ಯು ಸ್ಟಡಿ, ಇಟ್ ಅಸ್ ಫಾರ್ಮ್ಡ್ ಇನ್ ದ ಇಯರ್ 1942. ಎಕ್ಸಾಮ್ ಅಲ್ಲಿ ಯಾವ ರೀತಿ ಪ್ರಶ್ನೆ ಬರಬಹುದು, ಲೋ ಬಜೆಟ್ ಸ್ಪೆಂಡಿಂಗ್ ಆನ್ ದ ಹೆಲ್ತ್ ಕೇರ್ ಸೆಕ್ಟರ್ ಇಂಡಿಯಾ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಇಟ್ಸ್ ಏಲಿಂಗ್ ಸ್ಟೇಟಸ್. ಓಕೆ, ಅಂದ್ರೆ ನಮ್ಮ ಇಡೀ ಬಜೆಟ್ ಅಲ್ಲಿ ನಾವು 15%ಗಿಂತ ಕಡಿಮೆ ನಾವು ವೆಚ್ಚ ಮಾಡಿದಾಗ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ನಾವು ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ನೋಡಬಹುದು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅನ್ನೋದನ್ನ ಹೇಳ್ತಿದ್ದಾರೆ. ಓಕೆ, ಸೊ ಇದೊಂದು ಹೊಸ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ವಿ, ಬುಲೆಟ್ಸ್ ಅಂತ ಹೇಳಿ. ಸೊ ಬುಲೆಟ್ಸ್ ಅಂದ್ರೆ ಏನಂದ್ರೆ ಎಷ್ಟೊಂದು ಸಣ್ಣ ನ್ಯೂಸ್ ಇರುತ್ತೆ. ಸೊ ಇದೇನಾಗುತ್ತೆ, ನಮಗೆ ಅನಾಲಿಸಿಸ್ ದೃಷ್ಟಿಯಿಂದ ಹೆಚ್ಚು ಇಂಪಾರ್ಟೆಂಟ್ ಆಗೋದಿಲ್ಲ, ಅದೇ ಫ್ಯಾಕ್ಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ ಅಲ್ಲಿ ಬರ್ತವೆ. ಸೊ ಅದನ್ನೆಲ್ಲ ಕ್ರೋಡೀಕರಣ ಮಾಡಿ ಒಂದು ಕಡೆ ಹಾಕೋದಕ್ಕೆ ಅಂತ ಹೇಳಿ ನಾನು ಇದೊಂದು ಹೊಸ ಸೆಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಕೆಲವು ನ್ಯೂಸ್ಗಳನ್ನ ಹಾಕಿದ್ದೀನಿ. ಎಕ್ಸಾಂಪಲ್, ನಾಡ ದಸರಾವನ್ನು ಉದ್ಘಾಟಿಸಲು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾದಂತಹ ಡಾಕ್ಟರ್ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಓಕೆ, ಸೊ ಇದು ಕೂಡ ತುಂಬಾ ಸರಿ ಪ್ರಶ್ನೆ ಆಗಿದೆ, ಇದನ್ನು ಗಮನಿಸಿ. ಮತ್ತೆ ಇಷ್ಟು ದಿವಸ ನಾವೇನು ಮಾಡಿದ್ವಿ, ಸಾಕಷ್ಟು ನೊಬೆಲ್ ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ತಾ ಬಂದಿದ್ವಿ. ಸೊ ನಿನ್ನೆ ಏನಾಗಿದೆ, ಅಮೆರಿಕದ ಮಿಲ್ಗ್ರೋಮ್ ಮತ್ತು ವಿಲ್ಸನ್ಗೆ ಅರ್ಥಶಾಸ್ತ್ರದ ನೊಬೆಲ್ ಅನ್ನ ಘೋಷಿಸಲಾಗಿದೆ. ಸೊ ಯಾವುದಕ್ಕೋಸ್ಕರ? ಆಕ್ಷನ್ ಥಿಯರಿ, ಹರಾಜು ಸಿದ್ಧಾಂತ, ಇದರಲ್ಲಿ ಅವರು ತಂದಂತಹ ಸುಧಾರಣೆ ಮತ್ತು ಇದೊಂದು ಹೊಸ ಮಾದರಿಯ ಮಾರ್ಗಗಳನ್ನು ರಚಿಸಿದ್ದಕ್ಕಾಗಿ. ಓಕೆ, ನೆಕ್ಸ್ಟ್ ಕೆ ರೈಡ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಇವರು ಅರ್ಬನ್ ಅಥವಾ ಸಬ್ ಅರ್ಬನ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡುವಂತ ಒಂದು ಸಂಸ್ಥೆ ಆಗಿರುತ್ತೆ. ಇದನ್ನ ಕರ್ನಾಟಕ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಅಂತ ಹೇಳಿ ಕರೀತಾರೆ. ಓಕೆ, ತಮಗೆ ನೆನಪಿರ್ಬೋದು ಬಜೆಟ್ನಲ್ಲಿ ಏನು ಸ್ಯಾಂಕ್ಷನ್ ಆಗಿತ್ತು, ಬೆಂಗಳೂರಿಗೆ ಸಬ್ ಅರ್ಬನ್ ರೈಲ್ವೆಯನ್ನು ಸ್ಯಾಂಕ್ಷನ್ ಆಗಿತ್ತು, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರಂತ ಏಜೆನ್ಸಿ ಯಾವ್ದಪ್ಪ ಅಂದರೆ ಕೆ ರೈಡ್. ಓಕೆ, ಮತ್ತು ಇವತ್ತು ಫ್ರಾನ್ಸ್ನಲ್ಲಿ ಇದು ನಡೀತದೆ, ಯಾವುದು ಫ್ರೆಂಚ್ ಓಪನ್ ನಡೀತದೆ. ಸೊ ಇದನ್ನು ನಡಾಲ್ ಅವರು ಗೆದ್ದಿದ್ದಾರೆ, 20th ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ ಆಗಿರುತ್ತೆ ಅವ್ರಿಗೆ. ಅಂಡ್ ಹಿ ಹ್ಯಾಸ್ ಬೀಟನ್ ವರ್ಲ್ಡ್ ನಂಬರ್ 1 ನೊವಾಕ್ ಜೋಕೋವಿಕ್. ಓಕೆ, ಸೊ ಇಲ್ಲಿ ಎಲ್ಲವೂ ಪ್ರಶ್ನೆ ಆಗುತ್ತೆ, ಎಲ್ಲಿ ನಡೆಯುತ್ತೆ? ರೋಲ್ಯಾಂಡ್ ಗ್ಯಾರೋಸ್ ಎಷ್ಟನೇ ಟೈಟಲ್, 20th ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್ ನಡಾಲ್ ಅವ್ರದ್ದು. ಸೊ ಅವರು ಈಕ್ವಲ್ ಮಾಡಿದ್ದಾರೆ ರೋಜರ್ ಫೆಡರರ್ ಅವರ ನಂಬರ್ ಆಫ್ ಗ್ರ್ಯಾಂಡ್ ಸ್ಲ್ಯಾಮ್ ಟೈಟಲ್. ಇಟ್ ಸ್ಟ್ಯಾಂಡ್ಸ್ ಆಸ್ ಎ ರೆಕಾರ್ಡ್ ಇವನ್ ಟಿಲ್ ಟುಡೇ. ಮತ್ತೆ ವರ್ಲ್ಡ್ ನಂಬರ್ 1 ಯಾರಿವತ್ತು? ನೊವಾಕ್ ಜೋಕೋವಿಕ್. ಸೊ ಈ ಎಲ್ಲವೂ ಪ್ರಶ್ನೆಗಳು ಆಗುವಂಥದ್ದು. ಇಲ್ಲ, ನೀನು ಬರ್ತೀನಿ ಬುಲೆಟ್ಸಲ್ಲಿ, ಬುಲೆಟ್ಸಲ್ಲಿ ಬರೆಯುವಂತಹ ಪ್ರತಿಯೊಂದು ಕೂಡ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆ ಆಗುವಂಥದ್ದು. ಈ ಸ್ಲೈಡ್ನ ಸೇವ್ ಮಾಡಿಟ್ಕೊಳ್ಳಿ, ಅದನ್ನು ಒಂದು ಕಡೆ ಬರೆದುಕೊಂಡು ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಇದನ್ನು ನೀವು ಲೈಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.